ಇಟ್ಸ್ ಮೆನಿ ಇಯರ್ಸ್ ಸಿನ್ಸ್ ಐ ಕೇಮ್ ಟು ಹುಬ್ಳಿ. ಬಹಳ ವರ್ಷಗಳು ಆಗಿದೆ ನಾನು ಹುಬ್ಳಿಗೆ ಬಂದು. ದಟ್ಸ್ ನಾಟ್ ಬಿಕಾಸ್ ಐ ಡಿಡ್ ನಾಟ್ ಹ್ಯಾವ್ ಎನಿ ಇಂಟ್ರೆಸ್ಟ್ ಇನ್ ಹುಬ್ಳಿ. ಅದು ನನಗೆ ಹುಬ್ಳಿ ಸಭೆ ಮೇಲೆ ಆಸಕ್ತಿ ಇಲ್ಲ ಅನ್ನೋದು ಕಾರಣ ಅಲ್ಲ, ಬಟ್ ಬಿಕಾಸ್ ಸೋ ಮೆನಿ ಅದರ್ ಪ್ಲೇಸಸ್, ನ್ಯೂ ಪ್ಲೇಸಸ್ ದಟ್ ಓಪನ್ಡ್ ಅಪ್ ಫಾರ್ ಗಾಡ್ಸ್ ವರ್ಕ್. ಅದು ಯಾಕೆ ಅಂದರೆ ಬಹಳಷ್ಟು ಇತರ ಸ್ಥಳಗಳಲ್ಲಿ, ಹೊಸ ಹೊಸ ಸ್ಥಳಗಳಲ್ಲಿ ಸಭೆಯ ಕಾರ್ಯ ಪ್ರಾರಂಭ ಆಗಿರೋದ್ರಿಂದ. ಬಟ್ ಐ ಆಲ್ಸೋ ಬಿಲೀವ್ ದಟ್ ಇನ್ ಗಾಡ್ಸ್ ಟೈಮ್ ಹಿ ಹ್ಯಾಸ್ ಮೇಡ್ ಅ ನ್ಯೂ ಬಿಗಿನಿಂಗ್ ಹಿಯರ್ ಇನ್ ಹುಬ್ಳಿ. ನಾನು ನಂಬುತ್ತೇನೆ ದೇವರು ತನ್ನ ತಕ್ಕ ಸಮಯದಲ್ಲಿ ಈ ಹುಬ್ಳಿಯಲ್ಲಿ ಒಂದು ಹೊಸ ಕಾರ್ಯವನ್ನು ಪ್ರಾರಂಭಿಸಿದ್ದಾರೆ ಅಂತ. ಜಸ್ಟ್ ಲೈಕ್ ವೆನ್ ಜೀಸಸ್ ಕೇಮ್ ಹಿ ಫಿನಿಶ್ಡ್ ವಿತ್ ದಿ ಓಲ್ಡ್ ಕವನೆಂಟ್ ಅಂಡ್ ದ ಜೂಯಿಶ್ ಸಿಸ್ಟಮ್. ಹಾಗೆ ಯೇಸು ಸ್ವಾಮಿ ಬಂದಾಗ ಈ ಒಂದು ಹಳೆ ಒಡಂಬಡಿಕೆಯ ಆ ಕಾರ್ಯಗಳನ್ನು ಮುಗಿಸಿದನು ಮತ್ತು ಹೊಸ ಕಾರ್ಯ ಪ್ರಾರಂಭಿಸಿದನು. ಹಾಗೆ ಅಂಡ್ ಹಿ ಬಿಗ್ಯಾನ್ ಸಮಥಿಂಗ್ ನ್ಯೂ, ಒಂದು ಹೊಸ ಕಾರ್ಯವನ್ನು ಪ್ರಾರಂಭಿಸಿದರು ಅವರು. ಅಂಡ್ ದಟ್ ಇಸ್ ಡಿಸ್ಕ್ರೈಬ್ಡ್ ಇನ್ ಎಫೀಷಿಯನ್ಸ್. ಅದು ಎಫೇಸಿಯ ಪುಸ್ತಕದಲ್ಲಿ ವಿವರಿಸಲ್ಪಟ್ಟಿದೆ. ಚಾಪ್ಟರ್ 2 ಎಫೇಸಿಯ ಎರಡನೇ ಅಧ್ಯಾಯದಲ್ಲಿ ನಾವು ಹೀಗೆ ನೋಡ್ತೇವೆ. One of the great things that Jesus did was to make two into one. ಒಂದು ಅದ್ಭುತ ಕಾರ್ಯ ಯೇಸು ಸ್ವಾಮಿ ಮಾಡಿದ್ದು ನಾವು ನೋಡ್ತೇವೆ, ಎರಡನ್ನ ಒಂದನ್ನಾಗಿ ಸೇರಿಸಿದ್ದು. It says here in Ephesians 2 verse 14. 2:14 ರಲ್ಲಿ ಹೀಗೆ ಹೇಳುತ್ತೆ, Jesus himself is our peace. ಯೇಸು ಸ್ವಾಮಿಯೇ ನಮ್ಮ ಸಮಾಧಾನ ಕರ್ತೃವಾಗಿದ್ದ. ಅಂಡ್ ಹಿ ಮೇಡ್ ಟೂ ಗ್ರೂಪ್ಸ್ ಇಂಟು ಒನ್, ಬ್ರೇಕಿಂಗ್ ಡೌನ್ ದ ಡಿವೈಡಿಂಗ್ ವಾಲ್. ಅಲ್ಲಿ ಒಂದು ಇದ್ದಂಥ ಒಂದು ಅಡ್ಡಗೋಡೆಯನ್ನು ಮುರಿದು ಹಾಕಿ ಎರಡು ಗುಂಪುಗಳನ್ನು ಒಂದು ಮಾಡಿದ್ದಾನೆ. ಯು ನೋ ದಟ್ ಯು ಆರ್ ಮೀಟಿಂಗ್ ಸೆಪರೇಟ್ಲಿ ಹಿಯರ್. ನಿಮಗೆ ಗೊತ್ತಿದೆ ಇಲ್ಲಿ ಎರಡು ಗುಂಪುಗಳಾಗಿ ಸೇರಿ ಬರ್ತಾ ಇದ್ರಿ ಮೊದಲು. ಬಟ್ ಗಾಡ್ ಹ್ಯಾಸ್ ಡನ್ ಅ ವರ್ಕ್ ಇನ್ ಬ್ರಿಂಗಿಂಗ್ ಯು ಟುಗೆದರ್. ಇಲ್ಲಿ ದೇವರು ತನ್ನ ಕಾರ್ಯವನ್ನು ಮಾಡಿ ಆ ಎರಡು ಗುಂಪನ್ನ ಒಂದಾಗಿ ತಂದಿದ್ದಾರೆ. ಲೈಕ್ ಇಟ್ ಸೇಸ್ ಹಿಯರ್ ಹಿ ಇಸ್ ಬ್ರೋಕನ್ ಡೌನ್ ದ ಬ್ಯಾರಿಯರ್ ಆಫ್ ದ ಡಿವೈಡಿಂಗ್ ವಾಲ್. ಈ ಒಂದು ಅಡ್ಡಗೋಡೆಯಂತೆ ಇದ್ದಂಥದ್ದನ್ನು ಮುರಿದು ಹಾಕಿ ಒಂದು ಕೆಡವಿ ಹಾಕಿ ಒಂದಾಗಿ ಮಾಡಿದ್ದಾರೆ ಅಂತ ಇಲ್ಲಿ ವಾಕ್ಯ ಹೇಳುತ್ತೆ. ಅಂಡ್ ದ ಪರ್ಪಸ್ ಇಸ್ ದ ಲಾಸ್ಟ್ ಪಾರ್ಟ್ ಆಫ್ ವರ್ಸ್ 15 ದಟ್ ಹಿ ಕ್ಯಾನ್ ಮೇಕ್ ದ ಟೂ ಇಂಟು ಒನ್ ನ್ಯೂ ಮ್ಯಾನ್ ಎಸ್ಟಾಬ್ಲಿಷಿಂಗ್ ಪೀಸ್. ಇಲ್ಲಿ ಮುಖ್ಯ ಉದ್ದೇಶ ಏನು ಅಂದರೆ ಆತನು ಸಮಾಧಾನ ಮಾಡುವವನಾಗಿ ಉಭಯರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷನನ್ನಾಗಿ ನಿರ್ಮಿಸಿದ್ದಾನೆ ಅಂತ. ಅಂಡ್ ವರ್ಸ್ 16 ಟು ಬ್ರಿಂಗ್ ಬೋತ್ ಟುಗೆದರ್ ಇನ್ ಟು ಒನ್ ಬಾಡಿ. ಇಲ್ಲಿ ಎರಡನ್ನು ಉಭಯರನ್ನು ಒಂದೇ ದೇಹವನ್ನಾಗಿ ಮಾಡಬೇಕು ಅಂತ ಈ ಕಾರ್ಯವನ್ನು ಮಾಡಿದ್ದಾರೆ. ನೌ ಇಟ್ಸ್ ನಾಟ್ ಈಸಿ ಟು ಮೇಕ್ ಟೂ ಪೀಪಲ್ ಇನ್ ಟು ಒನ್. ಇದು ಸುಲಭವಾದ ಕಾರ್ಯವಲ್ಲ, ಇಬ್ಬರು ವ್ಯಕ್ತಿಗಳನ್ನು ಒಂದಾಗಿ ಮಾಡುವಂತಹದ್ದು. ಥಿಂಕ್ ಆಫ್ ಅ ಮ್ಯಾರೇಜ್. ಮದುವೆಯ ಬಗ್ಗೆ ಯೋಚನೆ ಮಾಡಿ. ಮೆನಿ ಆಫ್ ಯು ಆರ್ ಮ್ಯಾರೀಡ್. ಬಹಳಷ್ಟು ಜನ ಮದುವೆ ಆಗಿದ್ದೀರಲ್ಲಿ. ಅಂಡ್ ಯು ಕ್ಯಾನ್ ಟೆಸ್ಟಿಫೈ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್. ನಿಮಗೆ ಅರ್ಥ ಆಗುತ್ತೆ ಇದು. ದಟ್ ಒನ್ ಮ್ಯಾನ್ ಅಂಡ್ ಒನ್ ವುಮನ್ ಹೂ ಗ್ರೂ ಅಪ್ ಇನ್ ಡಿಫ್ರೆಂಟ್ ಹೋಮ್ಸ್. ಒಬ್ಬ ಪುರುಷ ಒಬ್ಬ ಮಹಿಳೆ ಪ್ರತ್ಯೇಕವಾದ ಕುಟುಂಬಗಳಲ್ಲಿ ಬೆಳೆದಂಥವರು. ಅಂಡ್ ಆನ್ ದ ವೆಡಿಂಗ್ ಡೇ ದೆ ಬಿಕಮ್ ಒನ್. ಮದುವೆ ದಿವಸ ಅವರಿಬ್ಬರು ಒಂದಾಗ್ತಾರೆ. ಬಟ್ ಡಸ್ ಇಟ್ ಮೀನ್ ದಟ್ ದೇ ಲಿವ್ ಪೀಸ್ಫುಲಿ ಫ್ರಮ್ ದಟ್ ಡೇ ಇನ್ ದೇರ್ ಹೋಮ್? ಅದರ ಅರ್ಥ ಮೊದಲನೇ ದಿವಸದಿಂದ ಸಮಾಧಾನವಾಗಿರ್ತಾರೆ ಅಂತಾನ? ಯು ಹೂ ಆರ್ ಮ್ಯಾರಿಡ್ ಟೆಲ್ ಮೀ. ನೀವು ಮದುವೆ ಆಗಿರೋರು ನೀವೇ ಹೇಳಿ. ನೋ, ಇಲ್ಲ. ದೇರ್ ಆರ್ ಕಾನ್ಫ್ಲಿಕ್ಟ್ಸ್ ಅಂಡ್ ಆರ್ಗ್ಯುಮೆಂಟ್ಸ್ ಆಲ್ ದ ಟೈಮ್. ಗೊಂದಲ ಅಥವಾ ವಾಗ್ವಾದಗಳು ಯಾವಾಗಲೂ ಇರುತ್ತೆ ಅಲ್ಲಿ. ದಟ್ ಇಸ್ ಟ್ರೂ ಇನ್ ಎವ್ರಿ ಮ್ಯಾರಿಡ್ ಲೈಫ್. ಎಲ್ಲ ಮದುವೆಯ ಜೀವಿತದಲ್ಲಿ ಇದು ಸತ್ಯ. ದೇ ಲಿವ್ ಇನ್ ದ ಸೇಮ್ ಹೋಮ್ ಬಟ್ ದೇ ಕಾಂಟ್ ಬಿಕಮ್ ಒನ್. ಅವರು ಒಂದೇ ಮನೆಯಲ್ಲಿದ್ದರೂ ಒಂದಾಗಲು ಸುಲಭ ಅಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಬಿಕಮ್ ಒನ್. ಒಂದಾಗುವಂಥದ್ದು ಬಹಳ ಕಷ್ಟವಾದ ಕಾರ್ಯ. ಬಟ್ ಹಿಯರ್ ಇಟ್ ಸೇಸ್, ಇಲ್ಲಿ ಹೇಳುತ್ತೆ, ದಟ್ it's because there's an enmity in our flesh.
ಇಲ್ಲಿ ಒಂದು ನಮ್ಮ ಮಾಂಸದಲ್ಲಿ ಆ ಒಂದು ಹಾಗೆ ದ್ವೇಷ ಇದೆ. Says that in verse 15 there is an enmity in our flesh. ಇಲ್ಲಿ 15 ರಲ್ಲಿ ವಚನದಲ್ಲಿ ಹೇಳುತ್ತೆ ದ್ವೇಷವನ್ನು ಮುಗಿಸಿ ಅಂತ. When a man and woman get married, ಒಬ್ಬ ಗಂಡು ಹೆಣ್ಣು ಮದುವೆ ಆದಾಗ, both have a sinful flesh. ಇಬ್ಬರಿಗೂ ಈ ಪಾಪಮಯವಾದ ಶರೀರವಿದೆ. And in that sinful flesh there is an enmity towards other people. ಆ ಒಂದು ಪಾಪಕರವಾದ ಮಾಂಸದಲ್ಲಿ ಅವು ಇನ್ನೊಬ್ಬ ವ್ಯಕ್ತಿಯ ವಿರುದ್ಧವಾಗಿ ಒಂದು ದ್ವೇಷ ಅನ್ನೋದು ಇರುತ್ತೆ. And the other person, both have it. ಇಬ್ಬರಲ್ಲೂ ಇರುತ್ತೆ ಅದರ. And then they become husband and wife, and that's why there's conflict. ಮತ್ತೆ ಅವರಿಬ್ಬರು ಗಂಡ ಹೆಂಡತಿ ಆಗ್ತಾರೆ, ಮತ್ತೆ ಅಲ್ಲಿ ಗೊಂದಲ ಅಥವಾ ವಾಗ್ವಾದ ಬರುತ್ತೆ. When Jesus came, ಯೇಸು ಸ್ವಾಮಿ ಬಂದಾಗ, there was a group called the Jews into the nation of Israel into which he came. ಇಸ್ರಾಯೇಲ್ ದೇಶವಾದ ಯಹೂದಿಯರಿದ್ದರು. And all the Israelites felt there are two groups of people in the world. ಎಲ್ಲ ಒಬ್ಬ ಇಸ್ರಾಯೇಲ್ಯರು ಲೋಕದಲ್ಲಿ ಎರಡು ವಿಧವಾದ ಪಂಗಡಗಳಿದೆ ಅಂತ ಯೋಚನೆ ಮಾಡಿ. Just like here in Hubli. ಇಲ್ಲಿ ಹುಬ್ಳಿನಲ್ಲಿ ಇದ್ದ ಹಾಗೆ. The Israelites felt we are one group, all the rest of the world is another group. ಇಸ್ರಾಯೇಲ್ಯರು ಯೋಚನೆ ಮಾಡಿದ್ರು, ನಾವು ಒಂದು ಪಂಗಡ ಮತ್ತೆ ಲೋಕದಲ್ಲಿ ಇರುವಂತವರು ಇತರರು ಎಲ್ಲರೂ ಒಂದು ಪಂಗಡ ಅಂತ. They were called in verse 11 the Gentiles. ಅವರನ್ನ ಅವರು ಅನ್ಯರು ಅಂತ ಕರೆದ್ರು. That's written in verse 11. ಹನ್ನೊಂದನೇ ವಚನದಲ್ಲಿ ಅದು ಬರೆಯಲ್ಪಟ್ಟಿದೆ. There were the Jews and then the Gentiles. ಇಲ್ಲಿ ಯಹೂದಿಯರು ಮತ್ತು ಅನ್ಯರು. But Jesus reconciled them both, verse 16, in one body. ಇಲ್ಲಿ 16ನೇ ವಚನದಲ್ಲಿ ನಾವು ನೋಡ್ತೀವಿ ಯೇಸು ಸ್ವಾಮಿ ಅವರನ್ನು ಒಂದು ದೇಹವಾಗಿ ಒಂದು ಮಾಡಿದನು ಅಂತ. Even in India, because of the different caste systems, there is the upper caste and lower caste. ಭಾರತ ದೇಶದಲ್ಲಿ ಕೂಡ ನಾವು ನೋಡ್ತೀವಿ ಒಂದು ಉತ್ತಮ ಜಾತಿ ಅಂದ ಕೀಳು ಜಾತಿ ಅಂತ ಬೇರೆ ಬೇರೆ ಇದೆ. They never mingle. ಅವರು ಒಂದಾಗಿ ಸೇರಿ ಬರೋದಿಲ್ಲ. And if somebody from this caste marries somebody from that caste, ಒಂದು higher caste marries lower caste. ಒಬ್ಬ ಉತ್ತಮ ಜಾತಿಯವನು ಕೀಳು ಜಾತಿಯವರನ್ನ ಮದುವೆ ಆದರೆ, you read in the paper, some relative will go and kill them. ಇಲ್ಲಿ ನೀವು ಪತ್ರಿಕೆಗಳಲ್ಲಿ ಓದ್ತೀರಾ, ಯಾರೋ ಒಬ್ಬ ಬಂದು ಹೋಗಿ ಅವ್ರನ್ನ ಸಾಯಿಸ್ಬಿಡ್ತಾರೆ. ಐ ರೀಡ್ ಅಬೌಟ್ ದಟ್ ರೆಗ್ಯುಲರ್ಲಿ ಇನ್ ದ ಪೇಪರ್ಸ್. ಅದನ್ನ ನಾವು ಪತ್ರಿಕೆಗಳ ದಿನಪತ್ರಿಕೆಗಳಲ್ಲಿ ಯಾವಾಗಲೂ ಓದ್ತೀವಿ. Because there is an enmity towards somebody who belongs to another group. ಯಾಕೆ ಅಂದ್ರೆ ಆ ಒಂದು ಶರೀರದಲ್ಲಿ ನಮಗೆ ದ್ವೇಷ ಇದೆ ಬೇರೆ ಪಂಗಡಕ್ಕೆ ಸೇರಿದವರ ವಿರುದ್ಧವಾಗಿ. And that can also be in language, that we like people who speak the same language. ಅದು ನಮ್ಮ ಭಾಷೆಗಳಲ್ಲಿ ಕೂಡ ಬರಬಹುದು. ನಾವು ಬೇರೆ ಭಾಷೆ ಮಾತಾಡೋರನ್ನ ಇಷ್ಟಪಡದೇ ಇರಬಹುದು. And one of the great things that Jesus did was to make these completely opposite people into one. ಇಲ್ಲಿ ಯೇಸು ಸ್ವಾಮಿ ಮಾಡಿದ ಬಹಳ ಅದ್ಭುತವಾದ ಕಾರ್ಯ ಅಂದ್ರೆ ಈ ಎರಡು ಪಂಗಡಗಳನ್ನು ಒಂದು ಮಾಡಿದ್ದು. So when Jesus stretched out his hand on the cross, he was bringing these two groups into one. ಅಲ್ಲಿ ಶಿಲುಬೆ ಮೇಲೆ ಯೇಸು ಸ್ವಾಮಿ ತನ್ನ ಕೈಗಳನ್ನು ಅಗಲ ಮಾಡಿದಾಗ ಅವರು ಈ ಎರಡು ಗುಂಪುಗಳನ್ನು ಒಂದಾಗಿ ತೆಗೆದುಕೊಂಡು ಬರ್ತಾ ಇದ್ದಾರೆ. That was possible only on the cross. ಅದು ಶಿಲುಬೆ ಮೇಲೆ ಮಾತ್ರ ಸಾಧ್ಯವಾದ ಕಾರ್ಯ. That's what it says in verse 16. 16ನೇ ವಚನದಲ್ಲಿ ಅದೇ ಹೇಳ್ತಾ ಇದೆ. He reconciled them both in one body to God through the cross. ಆ ಶಿಲುಬೆಯ ಮೂಲಕ ಉಭಯರನ್ನು ಒಂದೇ ದೇಹವಾಗಿ ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ. Only on the cross it says in that verse you can put to death that enmity in the flesh. Alli aa vachana helutte shilbe mele maatra naavu ee dveshavannu saahisabodu anta. If you don't take up the cross, that enmity will remain. Aa ondu shilbeyanna ettukollike yaru yarige saadhya illa avaru dveshavanna tagilik saadhyavilla. How can two people become one? Illi eradu vyaktigalu ondagod hege? When he has got an enmity, he's got an enmity. ಈ ವ್ಯಕ್ತಿಗೆ ದ್ವೇಷವಿದೆ, ಇನ್ನೊಂದು ವ್ಯಕ್ತಿಗೂ ದ್ವೇಷ ಇದೆ. And they now they are married and they come together. ಅವರಿಬ್ಬರು ಮದುವೆ ಆಗಿ ಒಂದಾಗಿ ಬರ್ತಾರೆ. Or in a fellowship two different groups come together. ಇಲ್ಲಿ ಒಂದು ಅನ್ಯೋನ್ಯತೆಯಲ್ಲಿ ಎರಡು ಗುಂಪುಗಳು ಒಟ್ಟಾಗಿ ಬರ್ತಾರೆ. In a fellowship there are people of different castes. ಆ ಒಂದು ಒಂದು ಅನ್ಯೋನ್ಯತೆಯಲ್ಲಿ ವ್ಯತ್ಯಾಸವಾದ ಒಂದು ಜಾತಿಗಳಿರುತ್ತೆ. Different languages. ಭಾಷೆ ಇತರೆ ಭಾಷೆಗಳಿರುತ್ತೆ. How can they become one? ಅವರೆಲ್ಲ ಒಂದು ಆಗೋದು ಹೇಗೆ? Only if both of them take up the cross. ಅವರು ಶಿಲುಬೆಯನ್ನ ಎರಡು ಗುಂಪಿನವರು ಶಿಲುಬೆ ತಗೊಂಡ್ರೆ ಮಾತ್ರ ಇದು ಸಾಧ್ಯವಾಗುವಂಥದ್ದು. Because it says here in verse 16, in the cross
ದಿ ಎನ್ಮಿಟಿ ಇಸ್ ಪುಟ್ ಟು ಡೆತ್. ಇಲ್ಲಿ 16ನೇ ವಚನದಲ್ಲಿ ಹೇಳುತ್ತೆ ಶಿಲುಬೆಯ ಮೇಲೆ ಮಾತ್ರ ಆ ಒಂದು ದ್ವೇಷವನ್ನು ಸಾಯಿಸಲಿಕ್ಕೆ ಸಾಧ್ಯವಾಗುತ್ತೆ. Whenever some tension still remains in a marriage or between two brothers, ಇಬ್ಬರು ಸಹೋದರರಾಗಿರಬಹುದು ಅಥವಾ ಕುಟುಂಬದಲ್ಲಿ ಆಗಿರಬಹುದು, ಆ ಒಂದು ಒಂದು ವೈರತ್ವ ಉಳ್ಕೊಂಡ್ರೆ, there is only one reason, ಅದಕ್ಕೆ ಒಂದೇ ಒಂದು ಕಾರಣ ಆಗಿರುತ್ತೆ. Either one of them or both of them are not taking up the cross. ಅದರ ಅರ್ಥ ಏನಂದ್ರೆ ಅದರಲ್ಲಿ ಒಬ್ಬ ವ್ಯಕ್ತಿ ಆಗಿರಬಹುದು ಅಥವಾ ಇಬ್ಬರು ಆಗಿರಬಹುದು ಶಿಲುಬೆಯನ್ನ ತೆಗೆದುಕೊಳ್ಳಲಿಕ್ಕೆ ತಯಾರಿಲ್ಲ. But I have discovered that when we take up the cross, we can be at peace with everybody. ನಾನು ಕಂಡುಕೊಂಡಿರೋದು ಏನು ಅಂದರೆ, ಎಲ್ಲಿ ಶಿಲುಬೆ ತೆಗೆದುಕೊಳ್ತಾರೋ ಅಲ್ಲಿ ಸಮಾಧಾನವಿರುತ್ತೆ. We don't have to agree with everyone. ನಾನು ಹೇಳ್ತಿರೋದು ಎಲ್ಲರ ಒಟ್ಟಿಗೆ ನಾವು ಒಪ್ಕೊಳ್ಬೇಕು ಅಂತಲ್ಲ. A husband and wife can become one even if they don't agree. ಗಂಡ ಹೆಂಡತಿ ಅವರು ಕೆಲವಾರು ವಿಷಯಗಳಲ್ಲಿ ಒಪ್ಪಿಕೊಳ್ಳದೆ ಇದ್ರೂ ಅವರು ಒಂದಾಗಬಹುದು. That's a wonderful unity where they are different but they agree. ಅದು ಬಹಳ ಅದ್ಭುತವಾದ ಐಕ್ಯತೆ. ಅವರು ವ್ಯತ್ಯಾಸವಾಗಿದ್ರೂ ಐಕ್ಯತೆ ಇರುತ್ತೆ. See the human body for example. ಉದಾಹರಣೆಗೆ ನಮ್ಮ ಶರೀರವನ್ನು ನೋಡಿ. If you look at these two hands, they are exact opposite of each other. ಈ ಎರಡು ಕೈಗಳನ್ನು ನೀವು ನೋಡಿದ್ರೆ ಹಸ್ತಗಳನ್ನು, ಅದು ತದ್ವಿರುದ್ಧವಾಗಿದೆ ಪೂರ್ಣವಾಗಿ. ಇನ್ ದಿಸ್ ಹ್ಯಾಂಡ್ ದ ಥಂಬ್ ಇಸ್ ಆನ್ ದ ಲೆಫ್ಟ್ ಸೈಡ್. ಈ ಕೈನಲ್ಲಿ ನಾವು ನೋಡ್ತೇವೆ ಬಲಗೈಯಲ್ಲಿ ಎಡಗಡೆ ಇದೆ ನಮ್ಮ ಹೆಬ್ಬೆರಳು. ಇನ್ ದಿಸ್ ಹ್ಯಾಂಡ್ ದ ಥಂಬ್ ಇಸ್ ಆನ್ ದ ರೈಟ್ ಸೈಡ್. ಈ ಕೈನಲ್ಲಿ ನಾವು ನೋಡ್ತೇವೆ ಹೆಬ್ಬೆರಳು ಬಲಗಡೆ ಇದೆ. ಬಟ್ ವೆನ್ ದೇ ಕಮ್ ಟುಗೆದರ್ ಬಿಕಾಸ್ ಆಫ್ ದಟ್ ಇಟ್ ಇಸ್ ಪರ್ಫೆಕ್ಟ್. ಅದು ಇಬ್ಬರು ಜೊತೆ ಎರಡು ಜೊತೆಗೆ ಬಂದಾಗ ಅದು ವ್ಯತ್ಯಾಸವಾಗಿರೋದ್ರಿಂದ ಒಂದಾಗುತ್ತೆ. ನೌ ಇಫ್ ಗಾಡ್ ಹ್ಯಾಡ್ ಮೇಡ್ ದಿಸ್ ಹ್ಯಾಂಡ್ ಎಕ್ಸಾಕ್ಟ್ಲಿ ಲೈಕ್ ದಿಸ್ ಹ್ಯಾಂಡ್, ದೇವರೇನಾದರೂ ಈ ಹಸ್ತವನ್ನ ಇದೇ ತರ ಮಾಡಿದ್ರೆ ಬಲಗಡೆ ಬಲಗೈ ಕೂಡ, ಇಟ್ ವುಡ್ ಹ್ಯಾವ್ ಬೀನ್ ಲೈಕ್ ದಿಸ್. ಇದು ಹೀಗಿರ್ತಾ ಇತ್ತು. ದೆನ್ ಹೌ ಕ್ಯಾನ್ ಯು ಪುಟ್ ಇಟ್ ಟುಗೆದರ್? ಅದು ಒಂದಾಗಿ ಸೇರ್ಲಿಕ್ಕೆ ಸಾಧ್ಯವಾಗ್ತಾರೆ. ಬಟ್ ಗಾಡ್ ಹ್ಯಾಸ್ ಮೇಡ್ ಇಟ್ ಆಪೋಸಿಟ್ ಸೋ ದಟ್ ದೇ ಕ್ಯಾನ್ ಕಮ್ ಟುಗೆದರ್ ಪರ್ಫೆಕ್ಟ್ಲಿ. ದೇವರು ಈ ವ್ಯತ್ಯಾಸವಾಗಿ ಯಾಕೆ ಮಾಡಿದ್ದಾರೆ ಅಂದರೆ ಅವರು ಒಂದಾಗಿ ಬಂದಾಗ ಪೂರ್ಣವಾಗುತ್ತೆ. ದಟ್ ಈಸ್ ಅ ಲಿಟಲ್ ಇಲಸ್ಟ್ರೇಷನ್ ಆಫ್ ಹೌ ಗಾಡ್ ಬ್ರಿಂಗ್ಸ್ ಪೀಪಲ್ ಹೂ ಆರ್ ಡಿಫ್ರೆಂಟ್ ಅಂಡ್ ಮೇಕ್ಸ್ ದೆಮ್ ಒನ್. ಅದು ಒಂದು ಚಿಕ್ಕ ಚಿತ್ರಣ. ದೇವರು ಒಬ್ಬ ವ್ಯತ್ಯಾಸವಾಗಿ ಸೃಷ್ಟಿ ಮಾಡಿದ್ರು ಜೊತೆಯಲ್ಲಿ ಬಂದಾಗ ಹೇಗೆ ಐಕ್ಯರಾಗಬಹುದು ಅಂತ. ದಟ್ ಈಸ್ ದ ಟೆಸ್ಟಿಮನಿ ಇನ್ ದ ಚರ್ಚ್. ಅದು ಸಭೆಯಲ್ಲಿರುವಂತಹ ಒಂದು ಸಾಕ್ಷಿ. ಅಂಡ್ ವಿ ಹ್ಯಾವ್ ಪ್ರೂವ್ಡ್ ಇಟ್ ಇನ್ ಬೆಂಗಳೂರು ಫಾರ್ 43 ಇಯರ್ಸ್. ಬೆಂಗಳೂರು ಸಭೆಯಲ್ಲಿ ನಾವು 43 ವರ್ಷಗಳ ಕಾಲ ಇದನ್ನು ಸಿದ್ಧಪಡಿಸಿದ್ದೀವಿ. ಪೀಪಲ್ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಈಚ್ ಅದರ್. ಜನರು ಇನ್ನೊಬ್ಬರಿಗಿಂತ ಬಹಳ ವ್ಯತ್ಯಾಸವಾಗಿದ್ದರೂ ಪರವಾಗಿಲ್ಲ. ಕನ್ನಡಿಗಾಸ್ ಕನ್ನಡದವರು ಇರಬಹುದು, ತೆಲುಗು ಪೀಪಲ್ ತೆಲುಗುನವರು ಇರಬಹುದು, ತಮಿಳು ತಮಿಳಿನವರು, ಮಲಯಾಳೀಸ್ ಮಲಯಾಳಿಗಳು, ಆಂಗ್ಲೋ ಇಂಡಿಯನ್ಸ್ ಆಂಗ್ಲೋ ಇಂಡಿಯನ್ಸ್, ಹಿಂದಿ ಸ್ಪೀಕಿಂಗ್ ಹಿಂದಿ ಮಾತಾಡುವಂಥವ್ರು, ಅಂಡ್ ಹೈಲಿ ಎಜುಕೇಟೆಡ್ ಬಹಳ ವಿದ್ಯಾವಂತರು, ಅಂಡ್ ದೋಸ್ ಹ್ಯಾವ್ ನಾಟ್ ಈವನ್ ಫಿನಿಶ್ ಸ್ಕೂಲ್, ಅನಕ್ಷರಸ್ಥರು ಶಾಲೆ ಕೂಡ ಹೋಗದೇ ಇರೋರು. ಬಟ್ ವಿ ಹ್ಯಾವ್ ಬಿಕಮ್ ಒನ್. ನಾವೆಲ್ಲ ಒಂದಾಗಿದ್ದೇವೆ. ನಾಟ್ ಬಿಕಾಸ್ ವಿ ಅಗ್ರಿ ಆನ್ ಎವ್ರಿಥಿಂಗ್. ಇದೆಲ್ಲ ನಾವು ಎಲ್ಲ ವಿಷಯಗಳಲ್ಲಿ ಒಂದಾಗಿ ಒಪ್ಕೊಳ್ತೀವಿ ಅದರಿಂದ ಅಲ್ಲ. ಬಟ್ because even though we are different, we have one common interest that we love Jesus Christ. Now ellarigu vyathyasavada asaktigalidrunu navu ondana namtivi Yesu Swamiyanna silabeyanna namtivi. So as we come closer to Christ, we come closer to each other. Navu Christana bali baruvaga navu obbarigobbaru ondagtivi. It's like you look at the cycle wheel, bicycle wheel. Ondu cycle chakravanna nodi. There are many spokes in it, in that wheel. ಅದರಲ್ಲಿ ಬಹಳಷ್ಟು ಕಂಬಿ ಅಥವಾ ತಂತಿಗಳಿರುತ್ತೆ. They're all far from each other. ಅದು ಒಂದಕ್ಕಿಂತ ಒಂದು ಬಹಳ ದೂರ ಇರುತ್ತೆ. But as the spokes comes towards the center, they come very close to each other also. ಆ ಎಲ್ಲ ಕಂಬಿಗಳು ಮಧ್ಯಕ್ಕೆ ಬರುವಾಗ ಒಂದಕ್ಕೆ ಒಂದು ಹತ್ತಿರವಾಗುತ್ತೆ. That's an illustration of unity in the church. ಸಭೆಯಲ್ಲಿರುವಂತ ಐಕ್ಯತೆಗೆ ಇದು ಒಂದು ಚಿತ್ರಣ. We are all so far from each other initially. ಪ್ರಾರಂಭದಲ್ಲಿ ನಾವು ಎಲ್ಲರೂ ಪ್ರತ್ಯೇಕವಾಗಿರ್ತೇವೆ. ಲೈಕ್ ದ ರಿಮ್ ಆಫ್ ದ ಸೈಕಲ್ ವೀಲ್, ಆ ಸೈಕಲ್ ಒಳಗಿನ ಆ ರಿಮ್. ಬಟ್ ಆಸ್ ದೇ ಕಮ್ ಕ್ಲೋಸರ್ ಟು ಕ್ರೈಸ್ಟ್ ಇನ್ ದ ಸೆಂಟರ್, ದೇ ಕಮ್ ಕ್ಲೋಸ್ ಟು ಈಚ್ ಅದರ್. ಅಲ್ಲಿಂದ ನಾವು ಮಧ್ಯಕ್ಕೆ ಕ್ರಿಸ್ತನ ಬಳಿ ಬರುವಾಗ ಒಂದಾಗ್ತೀವಿ. ಬಟ್ ಇಫ್ ಒನ್ ಆಫ್ ದೋಸ್ ಸ್ಪೈಕ್ಸ್ ಡು ನಾಟ್ ಕಮ್ ಕ್ಲೋಸ್, ಸ್ಪೋಕ್ಸ್ ಡು ನಾಟ್ ಕಮ್ ಕ್ಲೋಸ್, ದೆನ್ ಇಟ್ ವಿಲ್ ಬಿ ಫಾರ್ ಅವೇ ಫ್ರಮ್ ದಿ ಅದರ್ ಒನ್. ಆ ಒಂದು 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 ಕಂಬಿ ಮಧ್ಯ ಬರೋದಕ್ಕೆ ಪ್ರಯತ್ನ ಮಾಡಿಲ್ಲ ಅಂದರೆ ದೂರವಾಗಿಬಿಡುತ್ತೆ. It's very
important to manifest that unity in our church. ಸಭೆಯಲ್ಲಿ ಈ ಒಂದು ಐಕ್ಯತೆಯನ್ನು ತೋರಿಸುವಂಥದ್ದು ಬಹಳ ಮುಖ್ಯವಾದದ್ದು. And if you have holiness and purity without unity, that's a deception. ಒಂದು ಆ ಪವಿತ್ರತೆ ಪರಿಶುದ್ಧತೆ ಇದು ನಿಮಗೆ ಈ ಒಂದು ಐಕ್ಯತೆ ಇಲ್ಲದೆ ಇರೋದಾದರೆ ಅದು ಮೋಸವಾಗುತ್ತೆ. But nobody likes this. The Jews did not like this message when Jesus came with that. Yesu Swami ee ondu sandeshavanna tandaga ee yahudiyaru adana ishta patlilla. That is why when the apostle Paul preached this message that we are to become one, ade apostle Paulannu ee ondu sandeshavanna saardaga naavu aikyaragbeku anta, the Jewish people very often in many places stoned him and put him in prison. Yahudiyaru aatanige kallanna hesidru seriyalle hakidru. They said, don't come and preach that we should become one. Neenu bandu idannella sarbeda navella ondagbeku annuvantaddu anta. We want to be ourselves. Naavu naavage irbeku. And Jesus came to destroy that enmity. Aa ondu shatrutvavanna naasha madlikke Yesu Swami bandru. And that is why the first thing he did was make a new man. ಅದಕ್ಕಾಗಿ ಯೇಸು ಸ್ವಾಮಿ ಮೊದಲು ಮಾಡಿದಂಥ ಕಾರ್ಯ ಹೊಸ ನೂತನ ಮನುಷ್ಯನನ್ನು ಸೃಷ್ಟಿ ಮಾಡುವಂಥದ್ದು. ಇಟ್ ಸೇಸ್ ಹಿಯರ್ ಇನ್ ಎಫೆಸಿಯನ್ಸ್ ಚಾಪ್ಟರ್ 2, ಎಫೆಸಿಯ 2ರಲ್ಲಿ ಹೀಗೆ ಹೇಳುತ್ತೆ, ದಟ್ ಹಿ ಮೇಡ್, ವರ್ಸ್ 15 ಲಾಸ್ಟ್ ಪಾರ್ಟ್, ಹಿ ಮೇಡ್ ದ ಟೂ ಇನ್ ಟು ಒನ್ ನ್ಯೂ ಮ್ಯಾನ್. ಈ ಉಭಯರನ್ನು ಇಬ್ಬರನ್ನು ಒಬ್ಬ ನೂತನ ಪುರುಷನನ್ನಾಗಿ ಮಾಡಿದ. ವರ್ಸ್ 15, 15ನೇ ವಚನದಲ್ಲಿ, ಸೊ ದಿ ಓಲ್ಡ್ ಮ್ಯಾನ್ ವಾಸ್ ಬರಿಡ್ ಅಂಡ್ ಪುಟ್ ಟು ಡೆತ್. ಆ ಹಳೆಯ ಮನುಷ್ಯನನ್ನ ಸಾಯಿಸಿ ಉಣಲ್ಪಟ್ಟ. ಬೈ ಓಲ್ಡ್ ಮ್ಯಾನ್ ಮೀನ್ ದಿ ಓಲ್ಡ್ ವೇ ಆಫ್ ಥಿಂಕಿಂಗ್. ಹಳೆಯ ಮನುಷ್ಯ ಅಂದರೆ, ಹಳೆಯ ಪುರುಷ ಅಂದರೆ ಹೊಸ ಹಳೆಯದಾಗಿ ಯೋಚನೆ ಮಾಡುವಂಥದ್ದು. ಐ ಬಿಲಾಂಗ್ ಟು ದಿಸ್ ಕಾಸ್ಟ್, ನಾನು ಈ ಜಾತಿಗೆ ಸೇರಿದವನು. ಓರ್ ಐ ಸ್ಪೀಕ್ ದಿಸ್ ಲ್ಯಾಂಗ್ವೇಜ್, ನಾನು ಈ ಭಾಷೆ ಮಾತಾಡುವ. ಓರ್ ಐ ಆಮ್ ಸೋ ಎಜುಕೇಟೆಡ್, ನಾನು ಬಹಳ ವಿದ್ಯಾವಂತನು. ದಟ್ ಈಸ್ ಆಲ್ ದ ವೇ ದಿ ಓಲ್ಡ್ ಮ್ಯಾನ್ ಇಸ್ ಥಿಂಕಿಂಗ್. ಆ ಒಂದು ಹಳೆಯ ಪುರುಷ ಯೋಚನೆ ಮಾಡುವಂಥ ರೀತಿ ಅದು. ಬಟ್ ದ ನ್ಯೂ ಮ್ಯಾನ್, ಆದರೆ ಹೊಸ ಮನುಷ್ಯ, he says, I love Jesus Christ. Yesu Swamiyanna nanu preethisthini. And the other person says, I love Jesus Christ. Hagene innoba vyakti kuda nanu Yesu Swamiyanna preethisthini. Then it doesn't, our education, language, cultures, caste makes no difference. Aa samayadalli naavu namma vidyabhyasa, namma samskruti, namma itara vishayagalu mukhyavagodilla. See Colossians chapter 3. ಕೊಲೊಸೆ 3ನೇ ಅಧ್ಯಾಯದಲ್ಲಿ ನಾವು ನೋಡೋಣ. It says in verse 9, 9ನೇ ವಚನ ಹೀಗೆ ಹೇಳುತ್ತೆ, middle, you have put aside the old man with its evil practices. ಸೊ ಇಲ್ಲಿ ಹಳೆಯ ಪೂರ್ವ ಸ್ವಭಾವವನ್ನು ನೀವು ಬಿಟ್ಟು ಬಿಡಿರಿ ಅಂತ. And you have put on a new man, verse 10, 10ನೇ ವಚನದಲ್ಲಿ ಹೇಳುತ್ತೆ, ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. Which is renewed according to the image of Jesus Christ who made us. ಇಲ್ಲಿ ಪ್ರತಿ ದಿವಸ ನಾವು ನೂತನ ಸ್ವಭಾವ ಯೇಸು ಕ್ರಿಸ್ತನ ಹಾಗೆ ಆಗುವಂತದ್ದು ಅಂತ ಹೇಳಿ. ಅಂಡ್ ವೆನ್ ವಿ ಆರ್ ಮೇಡ್ ನ್ಯೂ ಲೈಕ್ ದಿಸ್, ಹೀಗೆ ನಾವು ನೂತನ ಸೃಷ್ಟಿಯಾದಾಗ, ವರ್ಸ್ 11, 11ನೇ ವಚನ, ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಗ್ರೀಕ್ ಅಂಡ್ ಜೂ, ಸರ್ಕಮ್ಸೈಸ್ಡ್ ಅಂಡ್ ಅನ್ಸರ್ಕಮ್ಸೈಸ್ಡ್, ಬಾರ್ಬೇರಿಯನ್, ಸಿಥನ್, ಸ್ಲೇವ್ ಆರ್ ಫ್ರೀ ಮ್ಯಾನ್, ಕ್ರೈಸ್ಟ್ ಇಸ್ ಎವ್ರಿಥಿಂಗ್. ಇಲ್ಲಿ 11ನೇ ವಚನದಲ್ಲಿ ಹೇಳುತ್ತೆ, ಗ್ರೀಕನು ಯಹೂದಿಯನು ಎಂಬ ಭೇದವಿಲ್ಲ, ಸುನ್ನತಿ ಮಾಡಿಸಿಕೊಳ್ಳದವನು ಮತ್ತು ಮ್ಲೇಚ್ಛನು ಅಂತ ಹೆಸರುಗಳಿಲ್ಲ, ಆಳು ಒಡೆಯ ಎಂಬ ವ್ಯತ್ಯಾಸವಿರೋದಿಲ್ಲ ಅಂತ. ಐ ಪ್ರೇಸ್ ಗಾಡ್ ದಟ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಿಸ್ ಇನ್ ಮೈ ಲೈಫ್. ನಾನು ಇದನ್ನು ಅನುಭವಿಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ತೀನಿ. ವಿತ್ ಪೀಪಲ್ ಆಫ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಲ್ಯಾಂಗ್ವೇಜ್, ಪೂರ್ಣ ಭಾಷೆ ವ್ಯತ್ಯಾಸ ಇರುವಂಥವರು, ಕಂಪ್ಲೀಟ್ಲಿ ಡಿಫ್ರೆಂಟ್ ಎಜುಕೇಷನ್ ಲೆವೆಲ್, ವಿದ್ಯಾಭ್ಯಾಸದಲ್ಲಿ ಪೂರ್ಣ ವ್ಯತ್ಯಾಸವಿರುವಂಥವರು, ಕಂಪ್ಲೀಟ್ಲಿ ಡಿಫ್ರೆಂಟ್ ಸೋಷಿಯಲ್ ಲೆವೆಲ್ ಆರ್ ಕಾಸ್ಟ್ ಆರ್ ಎನಿಥಿಂಗ್, ಅವರು ಜೀವಿತದ ಅವರ ಜೀವಿತದಲ್ಲಿ ವ್ಯತ್ಯಾಸವಿರುವಂಥವರು, ಇತರ ವಿಷಯದಲ್ಲಿ ವ್ಯತ್ಯಾಸ ಇರುವಂಥವ್ರು ಕೂಡ. ಸೊ ವೆನ್ ವಿ ಸೇ ಫರ್ಗೆಟಿಂಗ್ ದ ಪಾಸ್ಟ್, ನಾವು ಪ್ರೆಸ್ಸಿಂಗ್ ಟು ಪರ್ಫೆಕ್ಷನ್ ಇನ್ ದ ಫ್ಯೂಚರ್, ನಾವು ಹಳೆಯದನ್ನು ಬಿಟ್ಟು ಬಿಟ್ಟು ಮುಂದಿನ ದಿನ ನೋಡಿ ಮುಂದೆ ಹೋಗೋಣ ಅಂತ ಹೇಳುವಾಗ, ಗಾಡ್ ಈಸ್ ಆಲ್ವೇಸ್ ಪುಟಿಂಗ್ ದ ಪಾಸ್ಟ್ ಟು ಡೆತ್ ಅಂಡ್ ಸ್ಟಾರ್ಟಿಂಗ್ ಸಮಥಿಂಗ್ ನ್ಯೂ. ದೇವರು ಯಾವಾಗಲೂ ನಮ್ಮ ಹಳೆಯದನ್ನು ಯಾವಾಗಲೂ ಮುಗಿಸಿ ನಾವು ಮುಂದಿನ ಜೀವಿತಕ್ಕೆ ಹೋಗಬೇಕು ಅಂತ ಬಯಸ್ತಾರೆ. ದಟ್ ಈಸ್ ದ ಮೀನಿಂಗ್ ಆಫ್ ದ ರೆಸರೆಕ್ಷನ್ ಆಫ್ ಜೀಸಸ್ ಕ್ರೈಸ್ಟ್. ಅದು ಯೇಸುವಿನ ಪುನರುತ್ಥಾನದ ಒಂದು ಅರ್ಥ ಆಗಿದೆ. ಸಿ ಮೆನಿ ಕ್ರಿಶ್ಚಿಯನ್ಸ್ ಸ್ಪೀಕ್ ಅಬೌಟ್ ದ ಕ್ರೂಸಿಫಿಕ್ಷನ್ ಆಫ್ ಜೀಸಸ್ ಕ್ರೈಸ್ಟ್. ಬಹಳಷ್ಟು ಜನ ಯೇಸು ಸ್ವಾಮಿ ಶಿಲುಬೆಯ ಮರಣವನ್ನು
ಯೋಚಿಸ್ತಾರೆ. ಮೋಸ್ಟ್ಲಿ ವೆನ್ ದೇ ಪ್ರೀಚ್ ದ ಗಾಸ್ಪಲ್ ದೇ ಪ್ರೀಚ್ ದಟ್ ಕ್ರೈಸ್ಟ್ ಡೈಡ್ ಫಾರ್ ಅವರ್ ಸಿನ್ಸ್. ಬಹಳಷ್ಟು ಜನ ಈ ಶುಭ ಸಂದೇಶವನ್ನು ಸಾರುವಾಗ ಕ್ರಿಸ್ತನು ನಮ್ಮ ಪಾಪಕ್ಕಾಗಿ ಸತ್ತನು ಅಂತ ಹೇಳ್ತಾರೆ. ಬಟ್ ದ ಅಪಾಸಲ್ಸ್ ವೆನ್ ದೇ ವಾಂಟೆಡ್ ಟು ಸೆಲೆಕ್ಟ್ ಅ ರೀಪ್ಲೇಸ್ಮೆಂಟ್ ಫಾರ್ ಜೂಡಸ್ ಇಸ್ಕರಿಯೋಟ್, ಇಸ್ಕರಿಯೋಟ್ ಯೂದನನ್ನು ಅವನನ್ನು ಬದಲಾಯಿಸಿ ಇನ್ನೊಬ್ಬನನ್ನು ನೇಮಕ ಮಾಡೋ ಸಮಯದಲ್ಲಿ Jesus chose 12 disciples and one of them betrayed him. Yesu Swami 12 shishyaranna aarisidanu adaralli obbanu tappi hodanu and Judas Iscariot committed suicide. Yesu Iscariot Yuda avanu he killed himself. Avanu sattanu avanu and they had to find a replacement for him. Avanige ondu hosa vyaktiyanna nemaka maadbekagittu. So they said, ಅದಕ್ಕಾಗಿ ಅಲ್ಲಿ ಹೇಳಿದರು, ಇನ್ ಆಕ್ಟ್ಸ್ ಚಾಪ್ಟರ್ 1 ಅಪೊಸ್ತಲರ ಕೃತ್ಯ 1ರಲ್ಲಿ ಹೀಗೆ ಹೇಳುತ್ತೆ, ವಿ ಹ್ಯಾವ್ ಟು ಚೂಸ್ ಸಂಬಡಿ, ಒಬ್ಬರನ್ನು ನೇಮಿಸಬೇಕು ನಾವು. ವರ್ಸ್ 22 22ನೇ ವಚನದಲ್ಲಿ, ಹೂ ವಿಲ್ ಬಿ ಎ ವಿಟ್ನೆಸ್ ವಿತ್ ಅಸ್ ಆಫ್ ಹಿಸ್ ರೆಸರೆಕ್ಷನ್, ಆತನ ಪುನರುತ್ಥಾನ ವಿಷಯದಲ್ಲಿ ಸಾಕ್ಷಿ ಹೇಳುವವನಾಗಿರಬೇಕು ಅಂತ ಹೇಳುತ್ತಾರೆ. ಮೋಸ್ಟ್ ಆಫ್ ಅಸ್ ವಿ ಸೇ ಜೀಸಸ್ ಡೈಡ್, ನಾವು ಬಹಳಷ್ಟು ಜನ ಹೇಳ್ತೀವಿ ಯೇಸು ಸ್ವಾಮಿ ಸತ್ತನು. ದಟ್ ಇಸ್ ರೈಟ್, ಅದು ಕರೆ ಸತ್ಯ. ವಿ ಆರ್ ವಿಟ್ನೆಸಿಂಗ್ ಅಬೌಟ್ ಹಿಸ್ ಕ್ರೂಸಿಫಿಕ್ಷನ್, ನಾವು ಆತನ ಶಿಲುಬೆ ಮೇಲೆ ಸತ್ತದಕ್ಕೆ ಸಾಕ್ಷಿ ಹೇಳ್ತಾ ಇದ್ದೀವಿ. ಬಟ್ ಮಚ್ ಮೋರ್ ಇಂಪಾರ್ಟೆಂಟ್ ದನ್ ಕ್ರೂಸಿಫಿಕ್ಷನ್ ಇಸ್ ರೆಸರೆಕ್ಷನ್. ಆ ಒಂದು ಶಿಲುಬೆಯ ಸಾವಿಗಿಂತ ಬಹಳ ಮುಖ್ಯವಾದದ್ದು ಪುನರುತ್ಥಾನ. ಬಿಕಾಸ್ ಇನ್ ಕ್ರೂಸಿಫಿಕ್ಷನ್ ಹಿ ವಾಸ್ ಪುಟ್ಟಿಂಗ್ ಆಲ್ ದಟ್ ಓಲ್ಡ್ ಥಿಂಗ್ ಟು ಡೆತ್. ಅಲ್ಲಿ ಶಿಲುಬೆಯ ಮೇಲೆ ಎಲ್ಲ ವಿಷಯಗಳನ್ನು ನಾವು ಸಾಯಿಸ್ತಾ ಇದ್ದೀವಿ, ಓಲ್ಡ್ ಹಳೆಯ ವಿಷಯಗಳನ್ನು. And in the resurrection he was starting something new. ಈ ಪುನರುತ್ಥಾನದಲ್ಲಿ ಒಂದು ಹೊಸ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದಾರೆ. And that is what we need to experience here, all of us. ನಾವು ಎಲ್ಲರೂ ಇದನ್ನ ನಾವು ಅನುಭವಿಸಬೇಕು. In the church, ಸಭೆಯಲ್ಲಿ, in our home as husband and wife, ನಮ್ಮ ಮನೆಯಲ್ಲಿ ಗಂಡ ಹೆಂಡತಿಯಾಗಿ, and in our personal life, ಮತ್ತು ನಮ್ಮ ವೈಯಕ್ತಿಕ ಜೀವಿತದಲ್ಲಿ, to put the past to death, ನಮ್ಮ ಹಿಂದಿನ ಜೀವಿತವನ್ನ ಸಾಯಿಸಬೇಕು, and to start afresh with the resurrection of Jesus Christ. Yesu Swamiya punaruttanadondige hosadagi prarambhisbeku. So in this connection, ee ondu sambandhadalli I want to tell you something about the origin of sin in this world. Idakke sambandhavagi ee lokadalli paapa prarambhavada vishayadalli nanu hellikke ishtapadu. It's very important to know how sin came into a perfect world. Idu bahala mukhya. ಈ ಒಂದು ಪೂರ್ಣವಾದ ಒಂದು ಪರಿಪೂರ್ಣವಾದ ಲೋಕದಲ್ಲಿ ಪಾಪ ಹೇಗೆ ಪ್ರಾರಂಭವಾಯಿತು. ಮೆನಿ ಆಫ್ ಯು ಮೇ ನಾಟ್ ನೋ, ಸಮ್ ಆಫ್ ಯು ಮೇ ನೋ ಇಟ್, ಮೆನಿ ಆಫ್ ಯು ಡೋಂಟ್ ನೋ ಇಟ್. ಕೆಲವರಿಗೆ ಗೊತ್ತಿರಬಹುದು, ಬಹಳಷ್ಟು ಜನರಿಗೆ ಗೊತ್ತಿಲ್ಲದೆ ಇರೋಕ್ಕೆ ಸಾಧ್ಯ. ಇಟ್ಸ್ ಇಂಪಾರ್ಟೆಂಟ್ ದಟ್ ಎವ್ರಿ ಪರ್ಸನ್ ಸಿಟಿಂಗ್ ಹಿಯರ್ ನೋಸ್ ಹೌ ಸಿನ್ ಕೇಮ್ ಇನ್ ಟು ದಿಸ್ ವರ್ಲ್ಡ್. ಇಲ್ಲಿ ಇರುವಂಥವ್ರು ಎಲ್ಲರಿಗೂ ಗೊತ್ತಿರಬೇಕು ಪಾಪ ಈ ಲೋಕಕ್ಕೆ ಹೇಗೆ ಬಂತು ಅಂತ. ಗಾಡ್ ಇಸ್ ಹೋಲಿ, ದೇವರು ಪವಿತ್ರನು. ಅಂಡ್ ಗಾಡ್ ಎಕ್ಸಿಸ್ಟೆಡ್ ಫ್ರಮ್ ಇಟರ್ನಿಟಿ, ನಿತ್ಯತ್ವದಿಂದ ದೇವರು ಇದ್ದಾನೆ. ದಿಸ್ ವರ್ಲ್ಡ್ ದಟ್ ವಿ ಸೀ, ಸ್ಟಾರ್ಸ್ ಅಂಡ್ ದ ಹೆವೆನ್ಸ್, ದಟ್ ಡಿಡ್ ನಾಟ್ ಎಕ್ಸಿಸ್ಟ್ ಫ್ರಮ್ ಇಟರ್ನಿಟಿ. ಈ ನಿತ್ಯತ್ವದಿಂದ ನಾವು ನೋಡುವಂಥ ಆಕಾಶವಾಗಲಿ ನಕ್ಷತ್ರ ತಾರೆಗಳು ಅದೆಲ್ಲ ಇರಲಿಲ್ಲ. ದಟ್ ವಾಸ್ ಕ್ರಿಯೇಟೆಡ್ ಬೈ ಗಾಡ್, ದೇವರು ಅದನ್ನು ಸೃಷ್ಟಿಸಿದನು. ಆಲ್ ದ ಸ್ಟಾರ್ಸ್ ಅಂಡ್ ಸನ್ ಅಂಡ್ ಮೂನ್ ಅಂಡ್ ದಿ ಅರ್ತ್, ಈ ಒಂದು ಭೂಮಿ ಆಗಿರ್ಬೋದು, ಚಂದ್ರ ಸೂರ್ಯ ನಕ್ಷತ್ರಗಳನ್ನು. ಬಿಫೋರ್ ದಟ್ ಗಾಡ್ ಎಕ್ಸಿಸ್ಟೆಡ್ ಫ್ರಮ್ ಇಟರ್ನಿಟಿ, ಇದಕ್ಕಿಂತ ಮೊದಲು ದೇವರು ನಿತ್ಯತ್ವದಿಂದ ಜೀವಿಸಿದಾತನು. ನಾವ್ ವಿತ್ ಅವರ್ ಸ್ಮಾಲ್ ಮೈಂಡ್ ವಿ ಕೆನಾಟ್ ಅಂಡರ್ಸ್ಟ್ಯಾಂಡ್ ದಟ್, ನಮ್ಮ ಈ ಚಿಕ್ಕ ಮನಸ್ಸಿನಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಬಿಕಾಸ್ ಯು ಕೆನಾಟ್ ಥಿಂಕ್ ಹೌ ಡಿಡ್ ಸಮ್ಒನ್ ಎಕ್ಸಿಸ್ಟ್ ಫ್ರಮ್ ಎವರ್ ಅಂಡ್ ಎವರ್ ಅಂಡ್ ಎವರ್. ನಾವು ಹೇಗೆ ಒಬ್ಬ ದೇವರು ನಿತ್ಯತ್ವದಿಂದ ಜೀವಿಸಿದಾನೆ ಅಂತ ಅರ್ಥ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಬಟ್ ವಿ ಡೋಂಟ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್, ನಾವು ಅದನ್ನು ಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಕ್ಸ್ಪೀರಿಯನ್ಸ್, ಅದನ್ನು ನಾವು ಅನುಭವಿಸ್ಬೇಕು. ಗಾಡ್ ಇನ್ ಅವರ್ ಲೈಫ್, ಈವನ್ ಇಫ್ ವಿ ಕಾಂಟ್ ಎಕ್ಸ್ಪ್ಲೇನ್, ನಮಗೆ ವಿವರಿಸಲಿಕ್ಕೆ ಸಾಧ್ಯವಾಗಿಲ್ಲ ಅಂದ್ರೂ ದೇವರನ್ನ ನಾವು ಅನುಭವಿಸ್ಬೇಕು. ದೇರ್ ಆರ್ ಮೆನಿ ಥಿಂಗ್ಸ್ ದಟ್ ಎ ಮ್ಯಾನ್ ಡಸ್ ದಟ್ ಎ ಡಾಗ್ ಕ್ಯಾನಾಟ್ ಅಂಡರ್ಸ್ಟ್ಯಾಂಡ್. ಬಹಳಷ್ಟು ವಿಷಯಗಳು ಮನುಷ್ಯ ಮಾಡುವಂಥದ್ದನ್ನ ನಾಯಿಗಳು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದಟ್ಸ್ ನಾಟ್ ಸರ್ಪ್ರೈಸಿಂಗ್ ಬಿಕಾಸ್ ದ ಡಾಗ್ ಇಸ್ ಅಟ್ ಎ ಲೋವರ್ ಲೆವೆಲ್, ಮ್ಯಾನ್ ಇಸ್ ಅಟ್ ಎ ಹೈಯರ್ ಲೆವೆಲ್. ಅದು ಆಶ್ಚರ್ಯಕರವಾದದಲ್ಲ, ಯಾಕೆ ಅಂದ್ರೆ ಮನುಷ್ಯನು ನಾಯಿಗಿಂತ ಉತ್ತಮ ಸ್ಥಿತಿಯಲ್ಲಿದೆ. ಡಾಗ್ ಕ್ಯಾನಾಟ್ ಅಂಡರ್ಸ್ಟ್ಯಾಂಡ್ ಮೆನಿ ಥಿಂಗ್ಸ್ ದಟ್ ವಿ ಡೂ, ನಾವು ಮಾಡುವಂತ ಬಹಳಷ್ಟು ಕಾರ್ಯಗಳು ನಾಯಿಗಳಿಗೆ ಅರ್ಥವಾಗೋದಿಲ್ಲ. ಕ್ಯಾನ್ ಯು ಥಿಂಕ್ ಆಫ್ ಸಮ್ ಆಫ್ ದ ಥಿಂಗ್ಸ್ ದಟ್ ಡಾಗ್ ಇಸ್ ವಂಡರಿಂಗ್, ವೈ ಡೂ ಹ್ಯೂಮನ್ ಬೀಯಿಂಗ್ಸ್ ಡೂ ದಿಸ್? ನೀವು ಯೋಚನೆ ಮಾಡ್ತಿರೋ ದೇವರು ಈ ಥರ ಯೋಚನೆ ಮಾಡ್ಬೋದ, ಮನುಷ್ಯರು ಯಾಕೆ ಈಗ ಮಾಡ್ತಾರೆ ಅಂತ.
A dog wonders, why do these human beings wear any clothes? We dogs don't wear any clothes. ನಾಯಿಗೆ ಬಹಳಷ್ಟು ವಿಷಯಗಳು ಅರ್ಥ ಆಗೋದಿಲ್ಲ. ಹೀಗೆ ಮನುಷ್ಯರು ಯಾಕೆ ವಸ್ತ್ರಗಳನ್ನು ಧರಿಸ್ತಾರೆ ಅದು ಕೂಡ ಅರ್ಥ ಆಗೋದಿಲ್ಲ. Why do these human beings send their children to school? We don't send our little puppies to school. ಈ ಮನುಷ್ಯರು ಯಾಕೆ ತಮ್ಮ ಮಕ್ಕಳನ್ನು ಶಾಲೆಗೆ ಕರ್ಕೊಂಡು ಕಳಿಸ್ತಾರೆ? ನಾವು ಯಾ ನಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಲ್ವಲ್ಲ ಅಂತ ನಾಯಿಗಳು ಯೋಚನೆ ಮಾಡಬಹುದು. Why do these human beings have a bank account? We dogs don't have any bank account. ಇಲ್ಲಿ ಬ್ಯಾಂಕ್ನಲ್ಲಿ ಖಾತೆಯಲ್ಲಿ ಹಣ ಹಾಕ್ತಾರೆ ಈ ಮನುಷ್ಯರು, ಆದರೆ ನಾವು ಯಾವುದೋ ಆ ಥರ ಏನು ಇಲ್ಲವಲ್ಲ ಅಂತ ನಾಯಿಗಳು ಯೋಚನೆ ಮಾಡಿ. ಇಫ್ ಯು ಗೆಟ್ ಇನ್ ಟು ದ ಡಾಗ್ಸ್ ಮೈಂಡ್, ಇಟ್ ಕೆನಾಟ್ ಅಂಡರ್ಸ್ಟ್ಯಾಂಡ್ 100 ಥಿಂಗ್ಸ್ ದಟ್ ವಿ ಡೂ. ಈ ನಾಯಿಯ ಮನಸ್ಸಿನಲ್ಲಿ ನಾವು ಹೋದರೆ ಅದಕ್ಕೆ ನೂರಾರು ವಿಷಯಗಳು ಮನುಷ್ಯರು ಮಾಡುವಂಥದ್ದು ಅರ್ಥ ಆಗೋದಿಲ್ಲ. ಈವನ್ ಎ 10-year-old ಚೈಲ್ಡ್ ಕ್ಯಾನ್ ನೋ ದಟ್. ಆದರೆ 10 ಒಂದು ಮಗುವಿಗೆ ಅದು ಗೊತ್ತಾಗುತ್ತೆ. ದ ಚೈಲ್ಡ್ ಇಸ್ ಎ ಹ್ಯೂಮನ್ ಬೀಯಿಂಗ್. ಯಾಕೆ ಅಂದರೆ ಆ ಮಗು ಮನುಷ್ಯ ಜೀವಿತ ಇದೆ. ಅದಕ್ಕೆ ಡಾಗ್ ಇಸ್ ಬಿಲೋ ದ ಮ್ಯಾನ್. ಆ ಒಂದು ನಾಯಿ ಅನ್ನುವಂಥದ್ದು ಮನುಷ್ಯನಿಗಿಂತ ಮನಸ್ಸಿನ ಸ್ತರದಲ್ಲಿ ಬಹಳ ಕೆಳಗಡೆ. ಕೆನಾಟ್ ಅಂಡರ್ಸ್ಟ್ಯಾಂಡ್ ಇಟ್. ಅದು ಅರ್ಥ ಆಗೋದಿಲ್ಲ ಅದಕ್ಕೆ. ನೌ ಗಾಡ್ ಇಸ್ ಸೋ ಮಚ್ ಹೈಯರ್ ದನ್ ಮ್ಯಾನ್. ಆದರೆ ದೇವರು ಮನುಷ್ಯನ ಸ್ತರಕ್ಕಿಂತ ಬಹಳ ಎತ್ತರದಲ್ಲಿ ಇರುವಂಥದ್ದು. ದಟ್ ಈಸ್ ವೈ ವಿ ಕೆನಾಟ್ ಅಂಡರ್ಸ್ಟ್ಯಾಂಡ್ ಮೆನಿ ಥಿಂಗ್ಸ್ ಅಬೌಟ್ ಗಾಡ್. ಅದಕ್ಕಾಗಿ ದೇವರು ಮಾಡುವಂಥ ಬಹಳಷ್ಟು ಕಾರ್ಯಗಳು ನಮಗೆ ಅರ್ಥ ಆಗೋದಿಲ್ಲ. ದ ಡಾಗ್ ಕೆನಾಟ್ ಅಂಡರ್ಸ್ಟ್ಯಾಂಡ್ ವೈ ವಿ ಗೋ ಟು ಸ್ಕೂಲ್, ಬಟ್ ವಿ ನೋ ಇಟ್ಸ್ ನೆಸೆಸರಿ ಟು ಗೋ ಟು ಸ್ಕೂಲ್. ನಾಯಿಗೆ ಅರ್ಥ ಆಗದೆ ಇರ್ಬೋದು ನಮ್ಮ ಮನುಷ್ಯರು ನಾವು ಯಾಕೆ ಶಾಲೆಗೆ ಹೋಗ್ತೀವಿ ಅಂತ, ಆದರೆ ನಮಗೆ ಗೊತ್ತು ಯಾಕೆ ಹೋಗ್ತೀವಿ. ಸೋ ದೇರ್ ಆರ್ ಮೆನಿ ಥಿಂಗ್ಸ್ ಅಬೌಟ್ ಗಾಡ್ ವಿ ಕೆನಾಟ್ ಅಂಡರ್ಸ್ಟ್ಯಾಂಡ್. ಹಾಗೆ ದೇವರು ಮಾಡುವಂಥ ಬಹಳ ಕಾರ್ಯಗಳು ನಮಗೆ ಅರ್ಥ ಆಗೋದಿಲ್ಲ. ಅಂಡ್ ಇಫ್ ವಿ ಆರ್ ಹಂಬಲ್ ವಿ ವಿಲ್ ಸೇ ದಟ್ಸ್ ಬಿಕಾಸ್ ವಿ ಆರ್ ಮ್ಯಾನ್, ದಟ್ಸ್ ವೈ ವಿ ಕಾಂಟ್ ಅಂಡರ್ಸ್ಟ್ಯಾಂಡ್. ನಾವು ಧೀನರಾಗಿದ್ದರೆ ನಮಗೆ ಗೊತ್ತಾಗುತ್ತೆ ದೇವರು ಮಾಡೋ ಕಾರ್ಯಗಳು ನಮಗೆ ಅರ್ಥ ಆಗಲ್ಲ, ಯಾಕೆಂದರೆ ನಾವು ಮನುಷ್ಯರು ಅಂತ. ಒನ್ ಥಿಂಗ್ ಗಾಡ್ ಇಸ್ ರಿವೀಲ್ ಟು ಅಸ್, ದಟ್ ಇಸ್ ಹೌ ಮಚ್ ಹಿ ಲವ್ಸ್ ಅಸ್. ಒಂದು ವಿಷಯ ದೇವರು ನಮಗೆ ಪ್ರಕಟಪಡಿಸಿದರೆ ಅದು ಏನು ಅಂದರೆ ಆತನು ಎಷ್ಟು ನಮ್ಮನ್ನು ಪ್ರೀತಿಸ್ತಾನೆ. ಅ ಲಿಟಲ್ ಬೇಬಿ, ದೇರ್ ಆರ್ ಮೆನಿ ಥಿಂಗ್ಸ್ ಇಟ್ ಡಸ್ ನಾಟ್ ನೋ, ಹೌ ದ ಮದರ್ ಮೇಕ್ಸ್ ಫುಡ್ ಫಾರ್ ಇಟ್ ಅಂಡ್ ಕ್ಲೋತ್ಸ್ ಅಂಡ್ ಆಲ್ ದಟ್. ಒಂದು ಚಿಕ್ಕ ಮಗುವಿಗೆ ತಾಯಿ ಮಾಡುವಂಥ ಬಹಳಷ್ಟು ಕಾರ್ಯಗಳು, ಅಡುಗೆ ಮಾಡುವಂಥದ್ದು, ವಸ್ತ್ರ ಧರಿಸುವಂಥದ್ದು, ಅದೆಲ್ಲ ಗೊತ್ತಾಗೋದಿಲ್ಲ. ಬಟ್ ಒನ್ ಥಿಂಗ್ ಎ ಲಿಟಲ್ ಬೇಬಿ ನೋಸ್, ಮೈ ಮದರ್ ಲವ್ಸ್ ಮೀ. ಆದರೆ ಒಂದು ವಿಷಯ ಆ ಮಗುವಿಗೆ ಗೊತ್ತಿರುತ್ತೆ, ನನ್ನ ತಾಯಿ ನನ್ನನ್ನು ಪ್ರೀತಿಸ್ತಾಳೆ ಅಂತ. ಐ ಡೋಂಟ್ ನೋ, ದ ಬೇಬಿ ಕ್ಯಾನ್ ಸೇ ಐ ಡೋಂಟ್ ನೋ ಹೌ ಇಟ್ ಗಿವ್ಸ್ ಮೀ, ಹೌ ಶಿ ಗಿವ್ಸ್ ಮೀ ಮಿಲ್ಕ್. ಮಗು ಹೇಳ್ಬೋದು ತಾಯಿ ಹಾಲು ಹೇಗೆ ಕೊಡ್ತಾಳೆ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ ಹೌ ಶಿ ಅರ್ನ್ಸ್ ಮನಿ ಟು ಮೇಕ್ ಕ್ಲೋತ್ಸ್ ಫಾರ್ ಮೀ. ನನಗಾಗಿ ವಸ್ತ್ರಗಳನ್ನು ಧರಿಸಲಿಕ್ಕೆ ಸಿದ್ಧಪಡಿಸಲಿಕ್ಕೆ ಆಕೆ ಹಣ ಹೇಗೆ ಸಂಪಾದನೆ ಮಾಡ್ತಾಳೆ ನನಗೆ ಗೊತ್ತಿಲ್ಲ. My mother loves me. ಆದರೆ ಒಂದು ವಿಷಯ ತಾಯಿ ಮಗುಗೆ ಗೊತ್ತು, ನನ್ನ ತಾಯಿ ಪ್ರೀತಿಸ್ತಾಳೆ. That's why if you try to take a 1-year-old child from its mother, they won't come. You're a stranger. ಒಂದು ವರ್ಷದ ಮಗುವನ್ನು ನೀವು ಆ ತಾಯಿಯಿಂದ ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಬರೋದಿಲ್ಲ. No, no, no. It knows the mother even though the baby's mind cannot explain many things. ಆ ಮಗುವಿನ ಮನಸ್ಸು ಬಹಳಷ್ಟು ವಿವರಿಸಲಿಕ್ಕೆ ಸಾಧ್ಯವಾಗಿಲ್ಲ ಅಂದ್ರೂ ಅದಕ್ಕೆ ತಾಯಿ ಪ್ರೀತಿಸ್ತಾಳೆ ಅಂತ ಗೊತ್ತು. That is how God also has revealed his love to us even though we cannot understand million things about God. ಅದಕ್ಕಾಗಿ ಹಾಗೆ ದೇವರು ಕೂಡ ನಮಗೆ ಬಹಳಷ್ಟು ವಿಷಯಗಳು ವಿವರಿಸಲಿಕ್ಕೆ ಸಾಧ್ಯವಾಗಿಲ್ಲ ಅಂದ್ರೂ ಒಂದು ವಿಷಯ ಗೊತ್ತು, ದೇವರು ನಮ್ಮನ್ನು ಪ್ರೀತಿಸ್ತಾರೆ ಅಂತ. God has also revealed many other things in the Bible. ಹಾಗೆಯೇ ದೇವರು ಬಹಳಷ್ಟು ವಿಷಯಗಳನ್ನು ದೇವರ ವಾಕ್ಯದಲ್ಲಿ ಪ್ರಕಟಪಡಿಸಿದ. ಫಾರ್ ಎಕ್ಸಾಂಪಲ್, ಹೌ ಸಿನ್ ಕೇಮ್ ಇನ್ ಟು ದಿಸ್ ಪರ್ಫೆಕ್ಟ್ ವರ್ಲ್ಡ್. ಒಂದು ಉದಾಹರಣೆಗೆ, ಈ ಒಂದು ಪೂರ್ಣವಾದ ಪರಿಪೂರ್ಣವಾದ ಲೋಕದಲ್ಲಿ ಪಾಪ ಹೇಗೆ ಬಂತು. ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದಟ್. ಇದು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯವಾದದ್ದು. ಅಂಡ್ ಹೌ ವೆನ್ ಗಾಡ್ ಕ್ರಿಯೇಟೆಡ್ ಸಮಥಿಂಗ್ ಇಟ್ ಬಿಕೇಮ್ ಸ್ಪಾಯ್ಲ್ಡ್. ದೇವರು ಸೃಷ್ಟಿ ಮಾಡಿದ್ದು ಹೇಗೆ ಹಾಳಾಯಿತು. ಅಂಡ್ ದೆನ್ ಗಾಡ್ ಪುಟ್ ದಟ್ ಪಾಸ್ಟ್ ಬಿಹೈಂಡ್ ಇಟ್ ಅಂಡ್ ಮೇಡ್ ಸಮಥಿಂಗ್ ನ್ಯೂ. ಅದನ್ನೆಲ್ಲ ತೆಗೆದು ಹಾಕಿ ದೇವರು ಹೊಸದನ್ನು ಸೃಷ್ಟಿ ಮಾಡಿದನು. ದಟ್ ಈಸ್ ಇನ್ ಲೈನ್ ವಿತ್ ವಾಟ್ ವಿ ಆರ್ ಮೇಡ್ ದ ಥೀಮ್ ಆಫ್ ದಿಸ್ ಕಾನ್ಫರೆನ್ಸ್, ಟು ಪುಟ್ ದ ಪಾಸ್ಟ್ ಬಿಹೈಂಡ್ ಅಸ್ ಅಂಡ್ ಮೂವ್ ಆನ್ ಟು ಪರ್ಫೆಕ್ಟ್. ಆ ಒಂದು ಮುಖ್ಯ ವಿಷಯದಲ್ಲಿ ನಾವು ಈ ಒಂದು ಕಾನ್ಫರೆನ್ಸ್ ಕೂಟದ ಒಂದು ವಿಷಯವನ್ನು ನಿರ್ಧರಿಸಿದೆವು, ಹಳೆಯದನ್ನ ಹಿಂದಿನದನ್ನ ಬಿಟ್ಟು ಬಿಟ್ಟು ಅಂತ. ಸೊ ಲೆಟ್ಸ್ ಟರ್ನ್ ಟು ದ ಫಸ್ಟ್ ವರ್ಸ್ ಇನ್ ದ ಬೈಬಲ್. ದೇವರ ವಾಕ್ಯದಲ್ಲಿ ನಾವು ಮೊದಲನೆಯ ವಚನವನ್ನು ನೋಡೋಣ. ಆದಿಕಾಂಡ, ಇಟ್ ಸೇಸ್ ಹಿಯರ್, ಇನ್ ದ ಬಿಗಿನಿಂಗ್ ಗಾಡ್ ಕ್ರಿಯೇಟೆಡ್ ದ ಹೆವನ್ ಅಂಡ್ ದಿ ಅರ್ತ್. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ. ದೇರ್ ವಾಸ್ ನೋ ಸಿನ್ ದೇರ್. ಅಲ್ಲಿ ಪಾಪವಿರಲಿಲ್ಲ. ಇಟ್ ವಾಸ್ ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್. ಅದು ಪರಿಪೂರ್ಣವಾಗಿತ್ತು ಆ ಸಮಯದಲ್ಲಿ. ದೇರ್ ವಾಸ್ ನೋ ಹೇಟ್ರೆಡ್ ಆರ್ ಬಿಟರ್ನೆಸ್ ಆರ್ ಎನಿಥಿಂಗ್. ದ್ವೇಷ, ಕಹಿ ಭಾವನೆ ಬೇರೆ ಏನು ಇರಲಿಲ್ಲ ಅಲ್ಲಿ. ದ ಹೋಲ್ ಹೆವನ್ ಅಂಡ್ ಅರ್ತ್ ವರ್ ಪರ್ಫೆಕ್ಟ್. ಅಲ್ಲಿ ಆಕಾಶ ಭೂಮಿಗಳು ಭೂಮಿಯಲ್ಲಿ ಅಲ್ಲಿ ಪರಿಶುದ್ಧತೆ ಇತ್ತು.
But because the book of the Bible is written for man, the history of angels is not written here in the beginning. ಇಲ್ಲಿ ಈ ಪುಸ್ತಕವನ್ನು ಮನುಷ್ಯನಿಗಾಗಿ ಬರೆದ್ರದ್ರಿಂದ ಈ ಒಂದು ದೇವದೂತರ ಹಲವಾರು ಕಾರ್ಯಗಳನ್ನು ಇಲ್ಲಿ ಬರೆಯಲ್ಪಟ್ಟಿದೆ. But we know from other places in scripture that God, after he made the heaven and earth, he made many angels. ಇಲ್ಲಿ ನಾವು ಇತರ ಪುಸ್ತಕಗಳಲ್ಲಿ ಓದುವಾಗ ನಮಗೆ ಗೊತ್ತಾಗುತ್ತೆ, ದೇವರು ಮನುಷ್ಯರು ಮಾತ್ರ ಅಲ್ಲ, ದೇವದೂತರನ್ನು ಸೃಷ್ಟಿಸಿದನು ಅಂತ. Now there are about 700 crore people in this world. ಈ ಒಂದು ಪ್ರಪಂಚದಲ್ಲಿ ಒಂದು 700 ಕೋಟಿ ಮನುಷ್ಯರು ಇರಬಹುದು. But the angels are much more than that. ಹಾಗೆ ದೇವದೂತರು ಅದಕ್ಕಿಂತ ಇನ್ನೂ ಹೆಚ್ಚಾಗಿದ್ದಾರೆ. There are probably 10,000 crore angels God created. ದೇವರು ಸೃಷ್ಟಿ ಮಾಡಿರ್ಬೋದು 10,000 ಕೋಟಿ ದೇವದೂತರನ್ನು. And I want to tell you what happened to one of those angels. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಬ್ಬ ಆ ಒಂದು ದೇವದೂತನಿಗೆ ಏನಾಯಿತು ಅಂತ. One of those angels we just read in Isaiah chapter 14. ಇಶಾಯ 14ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. Among those angels God made one angel the chief angel. ಇಲ್ಲಿ ಎಲ್ಲಾ ದೇವದೂತರ ಮಧ್ಯದಲ್ಲಿ ಒಬ್ಬ ದೇವದೂತನನ್ನು ಮುಖ್ಯ ದೇವದೂತನನ್ನಾಗಿ ಮಾಡಿದನು. He was leading the angels in the worship of God. ದೇವರನ್ನು ಆರಾಧಿಸೋ ವಿಷಯದಲ್ಲಿ ಆ ಒಂದು ಮುಖ್ಯ ದೇವದೂತನು ಇತರರನ್ನ ನಡೆಸ್ತಾ ಇದ್ದನು. But one day ಒಂದು ದಿವಸ pride came into his heart. ಆತನ ಹೃದಯದಲ್ಲಿ ಅಹಂಕಾರ ಬಂದಿತ್ತು. That is the origin of sin. ಅಲ್ಲಿ ಪಾಪದ ಮೂಲ ಪ್ರಾರಂಭವಾಯಿತು. And he felt, I can be like God. ಆತನಿಗೆ ಅನಿಸ್ತು ನಾನು ದೇವರ ತರ ಆಗಬಹುದಲ್ಲ ಅಂತ. And he says in Isaiah 14, ಇಶಾಯ 14ರಲ್ಲಿ ಹೀಗೆ ಹೇಳುತ್ತೆ, God cast him down because of his pride. ಆತನ ಆ ಪಾಪ ಒಂದು ಗರ್ವದ ಕಾರಣ ಅವನನ್ನು ದೇವರು ಅಲ್ಲಿಂದ ತಳ್ಳಿಬಿಟ್ಟನು, ಕೆಡವಿಬಿಟ್ಟನು. He says here in verse 12 to that chief angel, how you have fallen from heaven. ಅಲ್ಲಿ ಆಕಾಶದಿಂದ ಹೇಗೆ ಬಿದ್ದೆ 12ನೇ ವಚನದಲ್ಲಿ ಹೀಗೆ ಹೇಳುತ್ತೆ. He is called the star of the morning there. ಅಲ್ಲಿ ಉದಯ ನಕ್ಷತ್ರವೇ ಅಂತ ಹೇಳಲ್ಪಟ್ಟಿದೆ ಅವನಿಗೆ. Why? ಯಾಕೆ? Because verse 13 he said in his heart, I will go up to heaven, I will put my throne above the stars of God. Verse 14, I will make myself like God himself. ಅಲ್ಲಿ 12ನೇ ವಚನದಲ್ಲಿ ನನ್ನ ಆತನ ನಿನ್ನ ಹೃದಯದಲ್ಲಿ ಈ ಥರ ಯೋಚನೆ ಮಾಡಿದೆ, ಆಕಾಶಕ್ಕೆ ಹತ್ತಿ ಹೋಗಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಹಾಕಿ 14ನೇ ವಚನದಲ್ಲಿ ಉನ್ನತೋನ್ನತನಿಗೆ ಸರಿಸಮಾನನಾಗುವೆನು ಅನ್ನುತ್ತ. He wanted to go above God. ಆತನು ದೇವರಿಗಿಂತ ಮೇಲೆ ಹೋಗಬೇಕು ಅಂತ ಬಯಸಿದನು. What a foolish angel. ಎಂಥ ಮೂರ್ಖ ದೇವದೂತ. Pride makes a person foolish. ಅಹಂಕಾರ ಒಬ್ಬ ವ್ಯಕ್ತಿಯನ್ನ ಮೂರ್ಖನನ್ನಾಗಿ ಮಾಡುತ್ತೆ. Humility makes a man wise. ದೀನತೆ ಒಬ್ಬ ಮನುಷ್ಯನನ್ನ ಜ್ಞಾನಿಯನ್ನಾಗಿ ಮಾಡುತ್ತೆ. If you want wisdom, ನಿಮಗೆ ಜ್ಞಾನ ಬೇಕು ಅಂದ್ರೆ ನೀವು ದೀನರಾಗಿರಬೇಕು. If you want to be foolish, be proud. ನೀವು ಮೂರ್ಖರಾಗಿರಬೇಕು ಅಂದ್ರೆ ಅಹಂಕಾರದಿಂದ. All proud people become foolish. ಎಲ್ಲ ಅಹಂಕಾರಿಗಳು ಮೂರ್ಖರಾಗ್ತಾರೆ. I don't mean they get bad marks in college or in school. ಕಾಲೇಜ್ ಅಥವಾ ಶಾಲೆಯಲ್ಲಿ ಅವರಿಗೆ ಅಂಕ ಕಡಿಮೆ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. That is cleverness, not wisdom. ಅದು ಜ್ಞಾನ ಅಲ್ಲ, ಅದು ಬುದ್ಧಿವಂತಿಕೆ. Cleverness even proud people can have. ಆ ಬುದ್ಧಿವಂತಿಕೆ ಅನ್ನೋದು ಯಾರು ಬೇಕಾದರೂ ಇರ್ಬೋದು. Wisdom is something different. ಆದರೆ ಜ್ಞಾನ ಅನ್ನುವಂಥದ್ದು ವ್ಯತ್ಯಾಸವಾದದ್ದು. Only humble people can get wisdom. ದೀನರಿಗೆ ಮಾತ್ರ ಈ ಜ್ಞಾನ ಸಿಗುತ್ತೆ. ಕ್ಲೆವರ್ನೆಸ್ ಇಸ್ ನಾಟ್ ದ ಬಿಗ್ಗೆಸ್ಟ್ ಥಿಂಗ್. ಈ ಬುದ್ಧಿವಂತಿಕೆ ಅನ್ನೋದು ಬಹಳ ದೊಡ್ಡದಲ್ಲ. ದ ಚೀಫ್ ಏಂಜಲ್ ವಾಸ್ ಕ್ಲೆವರ್. ಆ ಒಂದು ಮುಖ್ಯ ದೇವದೂತನಿಗೆ ಬುದ್ಧಿಶಕ್ತಿ ಇತ್ತು. ಬಟ್ ಹಿ ವಾಸ್ ನಾಟ್ ವೈಸ್. ಆದರೆ ಜ್ಞಾನಿಯಾಗಿರಲಿಲ್ಲ ಅವನು. ಹಿ ವಾಸ್ ಪ್ರೌಡ್. ಅವನು ಅಹಂಕಾರದಿಂದ ತುಂಬಿದ್ದ. ಅಂಡ್ ಬಿಕಾಸ್ ಆಫ್ ದಟ್ ಗಾಡ್ ಸೇಸ್ ವರ್ಸ್ 15, ಐ ವಿಲ್ ಥ್ರಸ್ಟ್ ಯು ಡೌನ್ ಇನ್ ಟು ಹೆಲ್. ಅದಕ್ಕಾಗಿ 15ನೇ ವಚನದಲ್ಲಿ ಹೇಳುತ್ತೆ, ನೀನು ಪಾತಾಳಕ್ಕೆ ಅಧೋಲೋಕಕ್ಕೆ ಹೋಗುವೆ ಅಂತ. ಇಸ್ ಅನದರ್ ಪ್ಯಾಸೇಜ್ ವಿಚ್ ಡಿಸ್ಕ್ರೈಬ್ಸ್ ಹಿಸ್ ಫಾಲ್ ಇನ್ ಎಜೀಕಿಯೇಲ್ 28. ಇಲ್ಲಿ ಎಹೆಜ್ಕೇಲ 28ರಲ್ಲಿ ಹೇಳುತ್ತೆ, ಐ ಆಮ್ ಟ್ರೈಂಗ್ ಟು ಶೋ ಯು ಹೌ ಸಿನ್ ಕೇಮ್ ಇನ್ ಟು ದಿಸ್ ಬ್ಯೂಟಿಫುಲ್ ವರ್ಲ್ಡ್. ಈ ನಾನು ಏನು ಪ್ರಯತ್ನ ಮಾಡ್ತಾ ಇದ್ದೀನಿ ಹೇಳಲಿಕ್ಕೆ ಅಂತ, ಈ ಒಂದು ಸುಂದರವಾದ
ಲೋಕದಲ್ಲಿ ಪಾಪ ಹೇಗೆ ಬಂತು. ಎವ್ರಿ ಒನ್ ಆಫ್ ಯು ಮಸ್ಟ್ ರೀಡ್ ದೀಸ್ ಟೂ ಚಾಪ್ಟರ್ಸ್. ಈ ಎರಡು ಅಧ್ಯಾಯಗಳನ್ನ ಪ್ರತಿಯೊಬ್ಬರು ಓದಬೇಕು. ಐಸಾಯಾ 14 ಎಜೀಕಿಯೇಲ್ 28. ಹೆಜ್ಕೇಲ 28, ಯೆಶಾಯಾ 14. ಐಸಾಯಾ 14, ಯೆಶಾಯಾ 14, ಅಂಡ್ ಎಜೀಕಿಯೇಲ್ 28. ಹಾಗೆ ಹೆಜ್ಕೇಲ 28. ಇನ್ ಎಜೀಕಿಯೇಲ್ 28 ದ ಲಾರ್ಡ್ ಸೇಸ್, 28ರಲ್ಲಿ ಹೆಜ್ಕೇಲ ಹೀಗೆ ಹೇಳುತ್ತೆ, ಅಗೇನ್ ಟು ದಿಸ್ ಚೀಫ್ ಏಂಜಲ್, ಈ ಒಂದು ಮುಖ್ಯ ದೇವದೂತನಿಗೆ ಹೇಳ್ತಾ ಇದೆ. ಎಜೀಕಿಯೇಲ್ 28 ವರ್ಸ್ 12, 12ನೇ ವಚನದಲ್ಲಿ ಹೀಗೆ ಹೇಳುತ್ತೆ. ಇನ್ ದ ಮಿಡಲ್ ಆಫ್ ದಟ್ ವರ್ಸ್, ಅದರ ಮಧ್ಯದಲ್ಲಿ ಹೀಗೆ ಹೇಳುತ್ತೆ, ಯು ಹ್ಯಾಡ್ ದ ಸೀಲ್ ಆಫ್ ಪರ್ಫೆಕ್ಷನ್, ಯು ವರ್ ಫುಲ್ ಆಫ್ ವಿಸ್ಡಮ್ ಅಂಡ್ ಪರ್ಫೆಕ್ಟ್ ಇನ್ ಬ್ಯೂಟಿ. ನೀನು ಸರ್ವ ಸುಲಕ್ಷಣನು, ಸುಲಕ್ಷಣನು, ಶಿರೋಮಣಿ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರನೂ ಆಗಿದ್ದಿ. ಲುಕ್, ಹಿ ವಾಸ್ ಪರ್ಫೆಕ್ಟ್, ಆತನು ಪೂರ್ಣನಾಗಿದ್ದನು. ಫುಲ್ ಆಫ್ ವಿಸ್ಡಮ್ ಇನ್ ದಿ ಬಿಗಿನಿಂಗ್, ಪ್ರಾರಂಭದಲ್ಲಿ ಪೂರ್ಣ ಜ್ಞಾನವಿತ್ತು ಅವನು, ಬ್ಯೂಟಿ ಅವನಿಗೆ, ಸುಂದರವಿತ್ತ ಇತ್ತು. ಬಟ್ ಹಿ ಬಿಕೇಮ್ ಫೂಲಿಶ್, ಆದರೆ ಮೂರ್ಖನಾದನು. ಅಂಡ್ ಹಿ ವಾಸ್ ನಾಟ್ ಓನ್ಲಿ ಇನ್ ಹೆವೆನ್, ಅವನ ಪರಲೋಕದಲ್ಲಿ ಮಾತ್ರ, ಹಿ ವಾಸ್ ಆಲ್ಸೋ ಆನ್ ದಿ ಅರ್ತ್. ಇಟ್ ಸೇಸ್ ಇನ್ ವರ್ಸ್ 13, ಇನ್ ಈಡನ್ ದ ಗಾರ್ಡನ್ ಆಫ್ ಗಾಡ್. ಇಲ್ಲಿ 13ನೇ ವಚನದಲ್ಲಿ ಹೇಳುತ್ತೆ, ಏದೇನ್ ತೋಟದಲ್ಲಿ ಕೂಡ ಅವನು ಹಾಕಿದ್ದನು ಅಂತ. ದಿಸ್ ಇಸ್ ಲಾಂಗ್ ಬಿಫೋರ್ ಆಡಮ್ ವಾಸ್ ಕ್ರಿಯೇಟೆಡ್. ಆದಮನು ಸೃಷ್ಟಿ ಆಗೋದಕ್ಕೆ ಬಹಳ ಮೊದಲು ಇದು ನಡೆದಂತ. ಥೌಸಂಡ್ಸ್ ಆಫ್ ಇಯರ್ಸ್ ಬಿಫೋರ್ ಆಡಮ್, ಆದಮನು ಸೃಷ್ಟಿ ಆಗೋದಕ್ಕಿಂತ ಸುಮಾರು 1,000 ವರ್ಷಗಳ ಮೊದಲು ನಡೆದ ಕಾರ್ಯ. ದೇರ್ ವಾಸ್ ದ ಈಡನ್, ದ ಗಾರ್ಡನ್ ಆಫ್ ಗಾಡ್ ಆನ್ ದಿ ಅರ್ತ್. ಇಲ್ಲಿ ಏದೆಂತ ಉದ್ಯಾನವನ ಈ ಲೋಕದಲ್ಲಿ ಇತ್ತು ಆ ಸಮಯದಲ್ಲಿ. ಅಂಡ್ ಯು ನೋ ಹೂ ವಾಸ್ ದೇರ್, ಯಾರಿದ್ರು ಗೊತ್ತಾ ಅಲ್ಲಿ? ದಿಸ್ ಚೀಫ್ ಏಂಜಲ್, ಈ ಒಂದು ಮುಖ್ಯ ದೇವದೂತನಿದ್ದನು. ಹಿ ಕುಡ್ ಮೂವ್ ಫ್ರೀಲಿ, ಏಂಜಲ್ಸ್ ಕ್ಯಾನ್ ಮೂವ್ ಫ್ರೀಲಿ ಬಿಟ್ವೀನ್ ಹೆವೆನ್ ಅಂಡ್ ಅರ್ತ್. ಈ ದೇವದೂತರು ಪರಲೋಕಕ್ಕೆ, ಈ ಲೋಕಕ್ಕೆ, ಈ ಭೂಮಿಗೂ ಪ್ರಯಾಣ ಮಾಡ್ತಾ ಇದ್ರು. ಈವನ್ ನೌ, ಇವತ್ತು ಕೂಡ. ಅಂಡ್ ದಿಸ್ ಚೀಫ್ ಏಂಜಲ್ ಕುಡ್ ಬಿ ಇನ್ ಹೆವೆನ್, ಅಂಡ್ ವೆನ್ ಹಿ ಕೇಮ್ ಟು ಅರ್ತ್ ಹಿ ವಾಸ್ ಇನ್ ದ ಗಾರ್ಡನ್ ಆಫ್ ಈಡನ್. ಈ ಒಂದು ಮುಖ್ಯ ದೇವದೂತನು ಪರಲೋಕದಲ್ಲಿದ್ದನು, ಹಾಗೆ ಭೂಮಿಗೆ ಬಂದಾಗ ಎದೇನ್ ತೋಟದಲ್ಲಿ. ವೆನ್ ಹಿ ವಾಸ್ ಪರ್ಫೆಕ್ಟ್, ಆದರೆ ಅವನು ಪೂರ್ಣನಾಗಿದ್ದನು. This is many years before Adam was created. ಆದಾಮನು ಸೃಷ್ಟಿಯಾಗೋದಕ್ಕಿಂತ ಬಹಳ ಬಹಳ ವರ್ಷಗಳು ಮೊದಲು. And it says in verse 14, he was anointed. ಅವನು ಅಭಿಷೇಕ ಹೊಂದಿದವನಾಗಿದ್ದನು. 14ನೇ ವಚನ. First person that God created who was anointed was this chief angel. ದೇವರು ಸೃಷ್ಟಿ ಮಾಡಿದ ಮೊದಲ ವ್ಯಕ್ತಿ ಅಭಿಷೇಕ ಹೊಂದಿದ್ದವನು ಅಂದ್ರೆ ಈ ದೇವದೂತ. ರಿಮೆಂಬರ್, ಆಲ್ ದಿಸ್ ವಾಸ್ ಬಿಫೋರ್ ಆಡಮ್ ಅಂಡ್ ಈವ್ ವರ್ ಕ್ರಿಯೇಟೆಡ್. ನೆನಪಿಟ್ಸ್ಕೊಳ್ಳಿ, ಇದೆಲ್ಲ ಪ್ರಾರಂಭವಾಗಿದ್ದು, ಇದೆಲ್ಲ ನಡೆದಿದ್ದು ಅಂಡ್ ಆದಮನು ಸೃಷ್ಟಿ ಆಗೋದಕ್ಕೆ ಮೊದಲು. ವರ್ಸ್ 15, ಹಿ ವಾಸ್ ಬ್ಲೇಮ್ಲೆಸ್ ಫ್ರಮ್ ದ ಡೇ ಹಿ ವಾಸ್ ಕ್ರಿಯೇಟೆಡ್. ಅವನು ಸೃಷ್ಟಿಸಿದ ದಿನದಿಂದ ಅವನು ನಿರ್ದೋಷಿಯಾಗಿದ್ದನು. 15ನೇ ವಚನ. ಅಂಟಿಲ್ ಸಿನ್ ವಾಸ್ ಫೌಂಡ್ ಇನ್ ಹಿಮ್, ಎಲ್ಲಿವರೆಗೆ ಅವನಲ್ಲಿ ಪಾಪ ಕಾಣಿಸ್ತೋ, ಅಪರಾಧ ಕಾಣಿಸ್ತೋ, ಅಲ್ಲಿವರೆಗೆ. ದಟ್ ಸಿನ್ ವಾಸ್ ಪ್ರೈಡ್, ಆ ಅಪರಾಧ ಏನಂದ್ರೆ ಅಹಂಕಾರ. ಅಂಡ್ ದೆನ್ ಇಟ್ ಸೇಸ್ ಇನ್ ವರ್ಸ್ 16, ದ ಲಾಸ್ಟ್ ಪಾರ್ಟ್, ಐ ಹ್ಯಾವ್ ಡಿಸ್ಟ್ರಾಯ್ಡ್ ಯು, ಯು ಕವರಿಂಗ್ ಚೆರೂಬ್. ಇಲ್ಲಿ 16ನೇ ವಚನದಲ್ಲಿ, ಈ ಕೆರೂಬನೇ ನಿನ್ನನ್ನು ಧ್ವಂಸ ಮಾಡಿದೆನು ಅಂತ. ವಾಟ್ ಇಸ್ ದ ಪ್ರಾಬ್ಲಮ್, ಏನು ಸಮಸ್ಯೆ? ಲಿಸನ್, ಕೇಳಿಸ್ಕೊಳ್ಳಿ. ವರ್ಸ್ 17, 17ನೇ, ಯುವರ್ ಹಾರ್ಟ್ ವಾಸ್ ಲಿಫ್ಟೆಡ್ ಅಪ್ ಬಿಕಾಸ್ ಆಫ್ ಯುವರ್ ಬ್ಯೂಟಿ, ನಿನ್ನ ಸೊಬಗಿನ ನಿಮಿತ್ತ ಉಬ್ಬಿದ ಮನಸ್ಸುಳ್ಳವನು ನೀನು. ಅಂಡ್ ಯು ಕರಪ್ಟೆಡ್ ಯುವರ್ ವಿಸ್ಡಮ್, ನಿನ್ನ ಜ್ಞಾನವನ್ನು ನೀನು ಆಳ್ ಮಾಡ್ಕೊಂಡು. ಬೈ ದ ರೀಸನ್ ಆಫ್ ಯುವರ್ ಸ್ಪ್ಲೆಂಡರ್, ನಿನ್ನ ನೋಟದ ಕಾರಣದಿಂದ. ಸೋ ದೇರ್ ಆರ್ 3 ಥಿಂಗ್ಸ್ ದೇರ್, ಇಲ್ಲಿ 3 ವಿಷಯಗಳಿದೆ. ಹಿ ವಾಸ್ ಪ್ರೌಡ್ ಆಫ್, ಅವನಿಗೆ ಅಹಂಕಾರವಿತ್ತು. ಹಿಸ್ ಬ್ಯೂಟಿ, ಸೊಬಗು. ಹಿಸ್ ವಿಸ್ಡಮ್, ಆತನ ಜ್ಞಾನ. ಅಂಡ್ ದ ಸ್ಪ್ಲೆಂಡರ್ ಆಫ್ ಹಿಸ್ ಪೊಸಿಷನ್ ಆಸ್ ದ ಚೀಫ್ ಏಂಜಲ್, ಅವನು ಆ ಒಬ್ಬ ಮುಖ್ಯ ದೇವದೂತನಾಗಿದ್ದ ಆ ಒಂದು ನೋಟದ ಕಾರಣ. ದೇರ್ ಆರ್ 3 ಥಿಂಗ್ಸ್ ಹಿ ವಾಸ್ ಪ್ರೌಡ್ ಆಫ್, ಅವನು 3 ವಿಷಯಗಳಲ್ಲಿ ಅವನ ಅಹಂಕಾರಿಯಾಗಿದ್ದ. ಬ್ಯೂಟಿ, ಹಿಸ್ ವಿಸ್ಡಮ್ ಅಂಡ್ ಹಿಸ್ ಪೊಸಿಷನ್, ಅವನ ಸುಂದರತೆ, ಅವನಿಗಿರುವಂಥ ಅಧಿಕಾರ ಮತ್ತು ಅವನ. ಅಂಡ್ ದಿಸ್ ಪ್ರೈಡ್, ಇಟ್ ಸೇಸ್ ಹಿಯರ್ ಇನ್ ವರ್ಸ್ 17, ಕೇಮ್ ಇನ್ ಹಿಸ್ ಹಾರ್ಟ್. ಇಲ್ಲಿ ಅವನ ಅಹಂಕಾರ ಎಲ್ಲಿ ಬಂತು ನೋಡಿದರೆ, ಅವನ ಹೃದಯದಲ್ಲಿ ಬಂತು ಅಂತ. ಸೊ ದೇರ್ ಆರ್ 2 ಲೆಸನ್ಸ್ ವಿ ಲರ್ನ್ ದೇರ್, ಇಲ್ಲಿ 2 ಪಾಠಗಳನ್ನು ಕಲಿಬಹುದು. ನಂಬರ್ 1, ಮೊದಲನೇದಾಗಿ, ಆಲ್ ಸಿನ್ ಬಿಗಿನ್ಸ್ ಇನ್ ದ ಹಾರ್ಟ್, ಎಲ್ಲ ಪಾಪವು ಹೃದಯದಲ್ಲಿ ಪ್ರಾರಂಭವಾಗುತ್ತೆ. ಅಂಡ್ ದ ಫಸ್ಟ್ ಅಂಡ್ ಮೋಸ್ಟ್ ಸೀರಿಯಸ್ ಸಿನ್ ಇಸ್ ಪ್ರೈಡ್. ಮೊದಲನೆಯದು ಮತ್ತು ಬಹಳ ಗಂಭೀರವಾದ ಪಾಪ ಅಹಂಕಾರವಾಗಿದೆ. ಅಂಡ್ ದಟ್ ಪ್ರೈಡ್ ಮೇಡ್ ದ ಹೈಯೆಸ್ಟ್ ಏಂಜಲ್ ಇನ್ ಟು ಅ ಡೆವಲ್ ಇನ್ ಅ ಮೋಮೆಂಟ್. ಆ ಒಂದು ಅಹಂಕಾರ ಅನ್ನುವಂಥದ್ದು ಉತ್ತಮವಾದ ಒಂದು ದೇವದೂತನನ್ನ ಸೈತಾನನ್ನಾಗಿ ಮಾಡಿಬಿಡ್ತು. ಸೊ ನೆವರ್ ಫರ್ಗೆಟ್ ದಟ್,
ಇದನ್ನು ಯಾವತ್ತೂ ಮರಿಬಾರದು ನಾವು. ಪ್ರೈಡ್ ಇಸ್ ಸಚ್ ಎ ಸೀರಿಯಸ್ ಸಿನ್ ದಟ್ ಇಟ್ ಮೇಡ್ ದ ಹೈಯೆಸ್ಟ್ ಏಂಜಲ್ ಇನ್ ಟು ಅ ಡೆವಿಲ್ ಇನ್ ಅ ಮೋಮೆಂಟ್. ಅಹಂಕಾರ ಅನ್ನುವಂಥದ್ದು ಬಹಳ ಗಂಭೀರವಾದ ಪಾಪ, ಅಂಥ ದೊಡ್ಡ ದೇವದೂತನನ್ನು ಸೈತಾನನ್ನಾಗಿ ಮಾಡಿಬಿಡ್ತು. ದೇರ್ ಇಸ್ ನೋ ಅದರ್ ಸಿನ್ ಲೈಕ್ ದಟ್. ಹಾಗೆ ಇರುವಂಥದ್ದು ಬೇರೆ ಯಾವ ಪಾಪನೂ ಇಲ್ಲ. ಎವ್ರಿ ಅದರ್ ಸಿನ್ ಬಿಗ್ಯಾನ್ ವಿತ್ ಪ್ರೈಡ್. ಎಲ್ಲ ಇತರ ಪಾಪಗಳು ಈ ಅಹಂಕಾರದಿಂದ ಪ್ರಾರಂಭಗೊಂಡಿತ್ತು. ವಾಟ್ ಇಸ್ ದ ಮೇನ್ ಸಿನ್ ಆಫ್ ದ ಫ್ಯಾರಿಸೀಸ್? ಪರಿಸಾಯರ ಮುಖ್ಯ ಪಾಪವೇನಾಗಿತ್ತು? ದೇ ವರ್ ಪ್ರೌಡ್. ಅವರು ಅಹಂಕಾರಿಗಳು. ದೇ ಲುಕ್ ಡೌನ್ ಆನ್ ಅದರ್ ಪೀಪಲ್. ಇತರರನ್ನ ಕೀಳಾಗಿ ನೋಡ್ತಾ ಇದ್ರು. ಸಿ ಲೂಕ್ ಚಾಪ್ಟರ್ 18. ಲೂಕ 18ರಲ್ಲಿ ನಾವು ನೋಡ್ತೇವೆ. ಜೀಸಸ್ ಟೋಲ್ಡ್ ಎ ಸ್ಟೋರಿ ಅಬೌಟ್ ಎ ಟೂ ಪೀಪಲ್ ಪ್ರೇಯಿಂಗ್ ಇನ್ ಎ ಟೆಂಪಲ್. ದೇವಾಲಯದಲ್ಲಿ ಇಬ್ಬರು ಪ್ರಾರ್ಥನೆ ಮಾಡುವಂಥದ್ದನ್ನು ಯೇಸು ಸ್ವಾಮಿ ಇಲ್ಲಿ ಹೇಳ್ತಾರೆ. ಒನ್ ವಾಸ್ ಅ ಫ್ಯಾರಿಸಿ ಅಂಡ್ ದ ಅದರ್ ವಾಸ್ ಅ ಪೂರ್ ಸಿನ್ನರ್. ಇಲ್ಲಿ ಒಬ್ಬ ಪಾಪಿಯಾಗಿದ್ದನು, ಒಬ್ಬ ಬಡ ಪಾಪಿಯಾಗಿದ್ದನು ಮತ್ತು ಒಬ್ಬ ಪರಿಸಾಯನು. ಲೂಕ್ 18:10. ಲೂಕ 18:10ರಲ್ಲಿ ಹೀಗೆ. ಟೂ ಮೆನ್ ವೆಂಟ್ ಅಪ್ ಟು ದ ಟೆಂಪಲ್ ಟು ಪ್ರೇ, ಒನ್ ಅ ಫ್ಯಾರಿಸಿ ಅಂಡ್ ದಿ ಅದರ್ ಅ ಟ್ಯಾಕ್ಸ್ ಕಲೆಕ್ಟರ್. ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದರು, ಒಬ್ಬ ಪರಿಸಾಯನು ಮತ್ತು ಒಬ್ಬ ಸುಂಕದವನು. And the tax collectors those days were the worst sinners, cheating people, robbing people. ಸುಂಕದವರು ಅಂದ್ರೆ ಆ ಸಮಯದಲ್ಲಿ ಬಹಳ ದೊಡ್ಡ ಪಾಪಿಗಳು, ಜನರಿಗೆ ಮೋಸ ಮಾಡ್ತಾ ಇದ್ರು, ಹಣದ ಸುಲಿಗೆ ಮಾಡ್ತಾ ಇದ್ರು. Even the ordinary people looked down on the tax collectors as the worst sinners. ಸಾಧಾರಣ ಜನರು ಕೂಡ ಅವರನ್ನ ನೋಡಿ ಕೀಳಾಗಿ ನೋಡ್ತಾ ಇದ್ರು, ಪಾಪಿಗಳು ಅಂತ. Put them in the same category as prostitutes. ಅವರನ್ನ ಆ ಒಂದು ವ್ಯಭಿಚಾರಿಗಳ ಮಟ್ಟದಲ್ಲಿ ಹಾಕ್ಬಿಟ್ಟು. ಟ್ಯಾಕ್ಸ್ ಕಲೆಕ್ಟರ್ಸ್ ಅಂಡ್ ಪ್ರಾಸ್ಟಿಟ್ಯೂಟ್ಸ್ ಆರ್ ದ ಸಿನರ್ಸ್. ಸುಂಕದವರು ಮತ್ತು ವ್ಯಭಿಚಾರಿಗಳು ಪಾಪಿಗಳು ಅಂತ. ಅಂಡ್ ದಿಸ್ ಫ್ಯಾರಿಸಿ ವಾಸ್ ಆಲ್ ಎವ್ರಿ ಡೇ ಎವ್ರಿ ಸ್ಯಾಟರ್ಡೇ ಹಿ ವಾಸ್ ಗೋಯಿಂಗ್ ಟು ಪ್ರೇ ಇನ್ ದಿ ಸಿನಗಾಗ್. ಇಲ್ಲಿ ಈ ಒಂದು ಪರಿಸಾಯನ ನೋಡ್ತೀವಿ, ಪ್ರತಿ ಶನಿವಾರ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ನು. ದೇ ಯೂಸ್ ಟು ಪ್ರೇ ರೆಗ್ಯುಲರ್ಲಿ 3 times a day. ಪ್ರತಿ ದಿವಸ ಮೂರು ಸಲ ಪ್ರಾರ್ಥನೆ ಮಾಡ್ತಾ ಇದ್ರು. ಫಾಸ್ಟ್ ಟ್ವೈಸ್ ಅ ವೀಕ್. ವಾರದಲ್ಲಿ ಎರಡಾವರ್ತಿ ಉಪವಾಸ ಮಾಡ್ತಾ ಇದ್ರು. ಅಂಡ್ ಔಟ್ವರ್ಡ್ಲಿ ದೇ ವರ್ ಗುಡ್. ಹೊರಗಿನ ಜೀವಿತದಲ್ಲಿ ಬಹಳ ಚೆನ್ನಾಗಿದ್ದನು. ಹಿ ಸೇಸ್ ಇನ್ ವರ್ಸ್ 11, 11ನೇ ವಚನದಲ್ಲಿ ನಾವು ಹೀಗೆ, ಗಾಡ್ ಐ ಥ್ಯಾಂಕ್ ಯು ಐ ಆಮ್ ನಾಟ್ ಲೈಕ್ ಅದರ್ ಪೀಪಲ್ ಸ್ವಿಂಡ್ಲರ್ಸ್ ಅಂಡ್ ಜಸ್ಟ್ ಅಡಲ್ಟರರ್ಸ್ ಆರ್ ಲೈಕ್ ದಿಸ್ ಟ್ಯಾಕ್ಸ್ ಕಲೆಕ್ಟರ್. ದೇವರೇ, ಸುರುಕುಳರು, ಅನ್ಯರ್ಗರು, ಹಾದರಗ ಮಾಡುವವರು ಆಗಿರುವ ಉಳಿದರ ಜನರಂತೆ ನಾನಲ್ಲ. ವಾಟ್ ವಾಸ್ ದಿಸ್ ಸಿನ್? ಏನು ಪಾಪ ಇದರಲ್ಲಿ? ಹಿ ವಾಸ್ ನಾಟ್ ಸ್ವಿಂಡ್ಲಿಂಗ್. ಅವನು ಸುಲುಗೆ ಮಾಡ್ತಾ ಇರಲಿಲ್ಲ. ಹಿ ವಾಸ್ ನಾಟ್ ಅನ್ಜಸ್ಟ್. ಅನ್ಯಾಯ ಮಾಡ್ತಾ ಇರಲಿಲ್ಲ. ಹಿ ವಾಸ್ ನಾಟ್ ಅಡಲ್ಟ್ರಿ. ಆದರ ಮಾಡ್ತಾ ಇರಲಿಲ್ಲ. ಹಿ ಡಿಡ್ ಅ ಲಾಟ್ ಆಫ್ ಗುಡ್ ಥಿಂಗ್ಸ್. ಹಿ ಫಾಸ್ಟೆಡ್ ಅಂಡ್ ಹಿ ಪೇಡ್ ಹಿಸ್ ಟೈತ್ಸ್ ವರ್ಸ್ 12. ಅವನು ಪಾಲುಗಳನ್ನ 10ರಲ್ಲಿ ಒಂದು ಪಾಲು ಕೊಡ್ತಾ ಇದನು, ಉಪವಾಸ ಮಾಡ್ತಾ ಇದನು. 12ನೇ ವಚನದಲ್ಲಿ ಹಿ ಗೇವ್ ಮನಿ ಟು ಗಾಡ್. ದೇವರಿಗೆ ಹಣವನ್ನು ಕೊಟ್ಟನು. ವಾಟ್ ಇಸ್ ದ ಸಿನ್ ದೇರ್? ಅಲ್ಲಿ ಏನು ಪಾಪ? ಪ್ರೈಡ್, ಅಹಂಕಾರ. ಗಾಡ್ ಐ ಥ್ಯಾಂಕ್ ಯು ಐ ಆಮ್ ಬೆಟರ್ ದನ್ ದೀಸ್ ಪೀಪಲ್. ಕರ್ತನೆ, ನಿನಗೆ ಸ್ತೋತ್ರ, ಕೃತಜ್ಞತೆ ಹೇಳ್ತೀನಿ, ನಾನು ಈ ಜನರಂತ ಅಲ್ಲ. ವೇರ್ ಡಿಡ್ ಹಿ ಗೆಟ್ ದಟ್ ಫ್ರಮ್? ಅದು ಎಲ್ಲಿಂದ ಬಂತು ಅವನಿಗೆ? ಫ್ರಮ್ ದಟ್ ಚೀಫ್ ಏಂಜಲ್ ಹೂ ಬಿಕೇಮ್ ಅ ಡೆವಿಲ್. ಆ ಒಂದು ಮುಖ್ಯ ದೇವದೂತನು ಸೈತಾನನಾದ್ನಲ್ಲ, ಅಲ್ಲಿಂದ ಬಂತು. ದಟ್ ವಾಸ್ ಹಿಸ್ ನೇಚರ್, ದ ಚೀಫ್ ಏಂಜಲ್ಸ್. ಆ ಒಂದು ಮುಖ್ಯ ದೇವದೂತನ ಒಂದು ಸ್ವರೂಪವಾಗಿತ್ತದು. ಐ ಆಮ್ ಮೋರ್ ಬ್ಯೂಟಿಫುಲ್ ದನ್ ದಿ ಅದರ್ ಏಂಜಲ್ಸ್. ಅದು ಅವನು, ನಾನು ಇತರ ದೇವದೂತರಂತ ಅಲ್ಲ ಅಂತ ಹೇಳ್ತಾ ಇದ್ದೆ. ಐ ಆಮ್ ಕ್ಲೆವರರ್ ದನ್ ದೆಮ್. ಅವರಿಗಿಂತ ನಾನು ಬುದ್ಧಿವಂತನು ಅಂತ ಹೇಳಿದನು. ಐ ಗಾಟ್ ಅ ಹೈಯರ್ ಪೊಸಿಷನ್ ದನ್ ದೆಮ್. ನನಗೆ ಅವರಿಗೆಲ್ಲರಿಗಿಂತ ಉತ್ತಮ ಸ್ಥಾನವಿದೆ. ಬ್ಯೂಟಿ, ಸುಂದರತೆ, ಕ್ಲೆವರ್ನೆಸ್, ಬುದ್ಧಿವಂತಿಕೆ, ಪೊಸಿಷನ್, ಅಧಿಕಾರ. ಫ್ಯಾರಿಸಿ ಆಲ್ಸೋ. ಪರಿಸಾಯನು ಕೂಡ ಹಾಗೆ. ಐ ಆಮ್ ಮೋರ್ ಸ್ಪಿರಿಚುವಲ್ ದನ್ ದಿಸ್ ಪರ್ಸನ್. ಈ ವ್ಯಕ್ತಿಗಿಂತ ನಾನು ಹೆಚ್ಚು ಆತ್ಮೀಕನು. ಐ ಹ್ಯಾವ್ ಗಾಟ್ ಅ ಹೈಯರ್ ಪೊಸಿಷನ್ ಇನ್ ದ ಚರ್ಚ್ ದನ್ ದಿಸ್ ಪರ್ಸನ್. ಸಭೆಯಲ್ಲಿ ಈ ವ್ಯಕ್ತಿಗಿಂತ ನನಗೆ ಹೆಚ್ಚಿನ ಅಧಿಕಾರವಿದೆ. ಬಿಫೋರ್ ಗಾಡ್ ಐ ಆಮ್ ಮೋರ್ ಗುಡ್ ಲುಕಿಂಗ್ ಸ್ಪಿರಿಚುಲಿ ದನ್ ದಿಸ್ ಪರ್ಸನ್. ಆತ್ಮಿಕವಾಗಿ ದೇವರ ಮುಂದೆ ಈ ವ್ಯಕ್ತಿಗಿಂತ ನಾನು ಸುಂದರನು. ಐ ನೋ ಮೋರ್ ಆಫ್ ದ ಬೈಬಲ್ ದನ್ ದಿಸ್ ಪರ್ಸನ್. ಈ ವ್ಯಕ್ತಿಗಿಂತ ನನಗೆ ಹೆಚ್ಚು ಬೈಬಲ್ ಜ್ಞಾನವಿದೆ. ದ ಸೇಮ್ ಸಿನ್ಸ್ ದಟ್ ವರ್ ಇನ್ ದ ಹೈಯೆಸ್ಟ್ ಏಂಜಲ್. ಆ ಒಂದು ಉತ್ತಮ ದೇವದೂತನ ಇರುವಂತ ಪಾಪವೇ ಇದು. The other poor sinner, it says here, he was standing, verse 13, far away. He would not even lift up his head. ಇಲ್ಲ 14ನೇ ವಚನದಲ್ಲಿ ನೋಡ್ತೀವಿ, ಆ ಸುಂಕದವನು ದೂರದಲ್ಲಿ ನಿಂತ್ಕೊಂಡಿದ್ನು. He could not say anything good about himself. ಆತನ ಬಗ್ಗೆ ಏನನ್ನು ಒಳ್ಳೆಯದು ಹೇಳಲಿಕ್ಕೆ ಇರಲಿಲ್ಲ. He said, I am a sinner. Lord, please have mercy on me. ದೇವರೇ, ನಾನು ಪಾಪಿ, ನನ್ನನ್ನು ಕರುಣಿಸು ಅಂತ ಹೇಳಿದೆ. And verse 14 says, God accepted that sinner and rejected this proud man. 14ನೇ ವಚನ ಹೇಳುತ್ತೆ, ಆ ಪಾಪಿಯನ್ನ ದೇವರು
ಸ್ವೀಕರಿಸಿದ್ರು ಈ ಅಹಂಕಾರಿಯನ್ನು ಸ್ವೀಕರಿಸಲಿಲ್ಲ. ನಿಮ್ಮ ಜೀವಿತಾವಧಿ ಕಾಲದಲ್ಲೆಲ್ಲ ಇದನ್ನು ನೆನಪಿಟ್ಕೊಳ್ಳಿ. That whenever in your heart certain thoughts come up, nimma ya hrudayadalli kelavu yochanegalu baruvaga, you look into a mirror and you say, oh, I am so good looking. Neevu kannadiyalli nodi, oh, nanu sundaranagiddene, sundaralagiddene. There's nothing wrong in that. There's nothing wrong in being good looking. Alli adralli tappilla, naavu sundaravagirodu. If God has made you like that, praise the Lord. ದೇವರು ಹಾಗೆ ಸೃಷ್ಟಿ ಮಾಡಿದರೆ ದೇವರಿಗೆ ಸ್ತೋತ್ರ. ಬಟ್ ಇಫ್ ಯು ಬಿಕಮ್ ಪ್ರೌಡ್ ಆಫ್ ಇಟ್, ಅದರ ಬಗ್ಗೆ ನೀವು ಅಹಂಕಾರಿಗಳಾದರೆ, ದೆನ್ ಯು ಸಿನ್. ಅದು ಪಾಪ ಮಾಡ್ತಾ ಇದೆ. ಟು ಬಿ ಗುಡ್ ಲುಕಿಂಗ್ ಇಸ್ ನಾಟ್ ಎ ಸಿನ್. ಸುಂದರವಾಗಿರೋದು ಪಾಪ ಅಲ್ಲ. ಬಟ್ ಟು ಬಿ ಪ್ರೌಡ್ ಆಫ್ ಇಟ್ ಇಸ್ ಎ ಟೆರಿಬಲ್ ಸಿನ್. ಆ ವಿಷಯದಲ್ಲಿ ಅಹಂಕಾರ ಪಡೋದು ಪಾಪ. ಆರ್ ಮೇಬಿ ಯು ಡು ವೆಲ್ ಇನ್ ಯುವರ್ ಸ್ಕೂಲ್ ಆರ್ ಕಾಲೇಜ್. ನಿಮ್ಮ ಶಾಲೆಯಲ್ಲಿ ಕಾಲೇಜಿನಲ್ಲಿ ಚೆನ್ನಾಗಿ ಓದುತ್ತೀರ, ವೆರಿ ಕ್ಲೆವರ್, ನೀವು ಬಹಳ ಬುದ್ಧಿವಂತರಾಗಿರ್ತೀರ, ದಟ್ಸ್ ನಾಟ್ ಎ ಸಿನ್. ಅದು ಪಾಪವಲ್ಲ. ಬಟ್ ವೆನ್ ಯು ಆರ್ ಪ್ರೌಡ್ ಆಫ್ ಯುವರ್ ಕ್ಲೆವರ್ನೆಸ್ ಅಂಡ್ ಲುಕ್ ಡೌನ್ ಆನ್ ಅದರ್ಸ್ ಹೂ ಆರ್ ನಾಟ್ ಡೂಯಿಂಗ್ ಸೋ ವೆಲ್, ದಟ್ಸ್ ಎ ಸಿನ್. ನಿಮ್ಮ ಬುದ್ಧಿವಂತಿಕೆಯ ಬಗ್ಗೆ ಅಹಂಕಾರ ಪಟ್ಕೊಂಡು ಇತರರನ್ನು ಅಲಕ್ಷ್ಯವಾಗಿ ನೋಡ್ತಿರಲ್ಲ, ಅದು ಪಾಪ. ಮೇಬಿ ಯು ನೋ ದ ಬೈಬಲ್ ಬೆಟರ್ ದನ್ ಅದರ್ಸ್. ಇತರರಿಗಿಂತ ಬೈಬಲ್ ನಿಮಗೆ ಬಹಳ ಚೆನ್ನಾಗಿ ಗೊತ್ತಿರಬಹುದು. ಸೇ ಓ, ಐ ಮೀನ್ ಹೌ ಕ್ಯಾನ್ ದೇರ್ ಬಿ ಎನಿ ಸಿನ್ ಇನ್ ನೋಯಿಂಗ್ ದ ಬೈಬಲ್. ಈ ದೇವರ ವಾಕ್ಯ ತಿಳ್ಕೊಳ್ಳೋದ್ರಲ್ಲಿ ಏನು ಪಾಪ ಇದೆ? ಐ ನೋ ದ ಬೈಬಲ್, ನನಗೆ ದೇವರ ವಾಕ್ಯ ಗೊತ್ತಿದೆ. ದಟ್ಸ್ ಎ ಗುಡ್ ಥಿಂಗ್, ಅದು ಬಹಳ ಒಳ್ಳೆಯದು. ಬಟ್ ಇಫ್ ಯು ಬಿಕಮ್ ಪ್ರೌಡ್ ದಟ್ ಐ ನೋ ದ ಬೈಬಲ್ ಬೆಟರ್ ದನ್ ಆಲ್ ದೋಸ್ ಅದರ್ ಪೀಪಲ್, ಅದರ ಬಗ್ಗೆ ನಾನು ಅಹಂಕಾರ ಪಟ್ಕೊಂಡ್ರೆ ಇತರರಿಗಿಂತ ನನಗೆ ಹೆಚ್ಚು ದೇವರ ವಾಕ್ಯದ ಜ್ಞಾನವಿದೆ ಅಂತ. ದಟ್ ಈಸ್ ಹೌ ದ ಫ್ಯಾರಿಸಿ ವಾಸ್. ಹಾಗೆ ಪರಿಸಾಯನು ಕೂಡ. ಇಟ್ ಕುಡ್ ಬಿ ಎನಿಥಿಂಗ್, ಹಾಗೆ ಏನಾದರೂ ಆಗಿರಬಹುದು. ಆರ್ ಮೇಬಿ ಯು ಗಾಟ್ ಎ ಪೊಸಿಷನ್ ಇನ್ ದ ವರ್ಲ್ಡ್, ಈ ಲೋಕದಲ್ಲಿ ನಿಮ್ಗೆ ಯಾವುದೋ ಒಂದು ಅಧಿಕಾರ ಇರಬಹುದು, ಬೆಟರ್ ಜಾಬ್, ಮೋರ್ ಎಜುಕೇಟೆಡ್, ಮೋರ್ ಸ್ಯಾಲರಿ, ಹೆಚ್ಚು ಅಧಿಕಾರ ಅಥವಾ ಒಳ್ಳೆಯ ಕೆಲಸ, ಹೆಚ್ಚು ಸಂಬಳ ಇರಬಹುದು, ಬಿಗರ್ ಹೌಸ್, ದೊಡ್ಡ ಮನೆ ಇರಬಹುದು. ಯು ಲುಕ್ ಡೌನ್ ಆನ್ ಸಮ್ಒನ್ ಹೂ ಇಸ್ ಪೂರ್ ಅಂಡ್ ನಾಟ್ ಸಚ್ ಎ ಹೈ ಪೊಸಿಷನ್ ಇನ್ ಲೈಫ್. ಜೀವಿತದಲ್ಲಿ ಎತ್ತರದ ಸ್ತರದಲ್ಲಿ ಇರುವಂತವರು ಬಡವರನ್ನ ನೋಡಿ ಕೀಳಾಗಿ ನೋಡಿದ್ರೆ, ದೇರ್ಸ್ ನಥಿಂಗ್ ರಾಂಗ್ ಇನ್ ಹ್ಯಾವಿಂಗ್ ಎ ಹೈ ಪೊಸಿಷನ್ ಇನ್ ದ ವರ್ಲ್ಡ್. ಲೋಕದಲ್ಲಿ ಎತ್ತರದ ಉನ್ನತ ಸ್ಥಾನ ಇರೋದು ಅದು ಪಾಪ ಅಲ್ಲ. ಹ್ಯಾವಿಂಗ್ ಎ ಬಿಗ್ ಹೌಸ್ ಆರ್ ಹ್ಯಾವಿಂಗ್ ಎ ಕಾರ್ ಆರ್ ಟೂ ಕಾರ್ಸ್, ದೊಡ್ಡ ಮನೆ ಇರುವಂತದ್ದು, ಒಂದು ಕಾರ್ ಇರುವಂತದ್ದು ಅಥವಾ ಎರಡು ಕಾರ್ ಇದ್ರೂ ಅದು ಪಾಪ ಅಲ್ಲ. ಇಫ್ ಇಟ್ ಮೇಕ್ಸ್ ಯು ಲುಕ್ ಡೌನ್ ಆನ್ ಸಂಬಡಿ ಹೂ ಡಸ್ ನಾಟ್ ಹ್ಯಾವ್ ವಾಟ್ ಯು ಹ್ಯಾವ್, ನೀವು ಅದನ್ನೆಲ್ಲ ಇದ್ದು ಇಲ್ದೇ ಇರೋರನ್ನ ನೀವು ಕೀಳಾಗಿ ನೋಡುವಂತೆ ಮಾಡಿದ್ರೆ, ದೆನ್ ಯು ಬಿಕಮ್ ಲೈಕ್ ದಿ ಏಂಜಲ್ ಹೂ ಬಿಕೇಮ್ ದ ಡೆವಿಲ್. ನಂತರ ಆ ಒಂದು ದೇವದೂತನ ಸೈತಾನ್ ಅದಲ್ಲ ಹಾಗೆ ಆಗ್ಬಿಡ್ತೀರ. ದೆನ್ ಯು ಬಿಕಮ್ ಲೈಕ್ ದಿಸ್ ಫ್ಯಾರಿಸಿ ಹೂಮ್ ಗಾಡ್ ರಿಜೆಕ್ಟೆಡ್ ಹಿಯರ್. ನೀವು ಈ ಪರಿಸಾಯನ ತರ ಆಗ್ಬಿಡ್ತೀರ, ದೇವರು ತಿರಸ್ಕರಿದಂತ ಆತನ. ಸೊ ದೇರ್ ಆರ್ ಲೆಸನ್ಸ್ ಇನ್ ದ ಬೈಬಲ್ ಫಾರ್ ಯು ಅಂಡ್ ಮೀ ಟುಡೇ. ದೇವರ ವಾಕ್ಯದಲ್ಲಿ ನಿಮಗೆ ಮತ್ತು ನನಗೆ ಪಾಠ ಕಲಿಸ್ಕೊಳ್ಳುವಂಥದ್ದಿದೆ. ನೌ ಯು ಅಂಡರ್ಸ್ಟ್ಯಾಂಡ್ ಹೌ ಆಲ್ ಸಿನ್ ಒರಿಜಿನೇಟೆಡ್ ವಿತ್ ಪ್ರೈಡ್. ನಿಮಗೆ ಇವಾಗ ಗೊತ್ತಾಗ್ತಾ ಇದೆ ಎಲ್ಲ ಪಾಪಕ್ಕೆ ಮೂಲವಾಗಿ ಅಹಂಕಾರ ಹೇಗಿದೆ. ಅಂಡ್ ನಾಟ್ ಓನ್ಲಿ ಪ್ರೈಡ್, ಅದು ಅಹಂಕಾರ ಮಾತ್ರ ಅಲ್ಲ. ವಿ ರೀಡ್ ಇನ್ ಐಸಾಯಾ 14, ದಿ ಏಂಜಲ್ ವಾಸ್ ನಾಟ್ ಹ್ಯಾಪಿ ವಿತ್ ಹಿಸ್ ಪೊಸಿಷನ್. ನಾವು ಯೆಶಾಯ 14ರಲ್ಲಿ ನಾವು ನೋಡಿದೆವು, ಆ ಒಂದು ದೇವದೂತನಿಗೆ ಅವನಿಗಿರೋ ಒಂದು ಸ್ತರದಲ್ಲಿ ತೃಪ್ತಿ ಇರಲಿಲ್ಲ. ನೌ ಯು ಕ್ಯಾನ್ ಥಿಂಕ್ ದಟ್ ಇಫ್ ಯು ಆರ್ ದ ರೂಲರ್ ಆಫ್ ಆಲ್ ದ ಕ್ರೋರ್ಸ್ ಆಫ್ ಏಂಜಲ್ಸ್ ಯು ಶುಡ್ ಬಿ ವೆರಿ ಹ್ಯಾಪಿ ಬಿಕಾಸ್ ಯು ಆರ್ ದ ಹೈಯೆಸ್ಟ್. ನಿಮಗೆ ಅನಿಸ್ಬೋದು ಇಲ್ಲಿ ಇರುವಂಥ ಕೋಟ್ಯಾಂತರ ಎಲ್ಲ ದೇವದೂತರ ಮೇಲೆ ಅಧಿಕಾರವಿದ್ರೆ ನಿಮಗೆಲ್ಲ ಇದೆ ಅಂತ. ಬಟ್ ಈವನ್ ಹೀ ವಾಸ್ ನಾಟ್ ಹ್ಯಾಪಿ. ಅಷ್ಟೆಲ್ಲ ಇದ್ರೂ ಕೂಡ ಅವನ ತೃಪ್ತಿ ಇರಲಿಲ್ಲ. ದೇರ್ ವಾಸ್ ಓನ್ಲಿ ಒನ್ ಪರ್ಸನ್ ಅಬವ್ ಹಿಮ್, ದಟ್ ವಾಸ್ ಗಾಡ್. ಅವನ ಮೇಲೆ ಇದ್ದಂಥ ಒಬ್ಬನೇ ವ್ಯಕ್ತಿ ಅಂದರೆ ದೇವರು. ಅಂಡ್ ಹೀ ವಾಸ್ ಸೋ ಫೂಲಿಶ್ ಹೀ ವಾಂಟೆಡ್ ಟು ಗೋ ಅಬವ್ ಗಾಡ್. ಅವನು ಎಷ್ಟು ಮೂರ್ಖನು ಅಂದ್ರೆ ಅದಕ್ಕಿಂತ ದೇವರಿಗಿಂತ ಮೇಲೆ ಹೋಗ್ಲಿಕ್ಕೆ ಇಷ್ಟಪಡ್ತಾನೆ. ಅದಕ್ಕಾಗಿ ಅವನನ್ನ ಕೆಳಗೆ ದಬ್ಬಿ ಅವನು ದೆವ್ವವಾದ ಸೈತಾನನ. ಪ್ರೈಡ್ ಕ್ಯಾನ್ ಮೇಕ್ ಅ ವೆರಿ ಗುಡ್ ಬ್ರದರ್ ಆರ್ ಅ ಗುಡ್ ಸಿಸ್ಟರ್ ಇನ್ ಟು ಅ ಡೆವಲ್ ಇನ್ ಅ ಮೋಮೆಂಟ್. ಈ ಒಂದು ಅಹಂಕಾರವಂತ ಅನ್ನುವಂಥದ್ದು ಒಳ್ಳೆಯ ಸಹೋದರ ಅಥವಾ ಒಳ್ಳೆಯ ಸಹೋದರಿಯನ್ನ ಕ್ಷಣದಲ್ಲೇ ಸೈತಾನನಾಗಿ ಮಾಡಿ. ಅಂಡ್ ನಾಟ್ ಓನ್ಲಿ ಪ್ರೈಡ್ ಬಟ್ lack of contentment with the place God has appointed you. ee ondu ahankara matra alla devaru ittanta aa ondu paristhiti athwa staradalli nimage trupti illa andre. The Bible says be content with what you have. devara vakya helutte nimage iruvanta adralli neevu truptaragirbeku anta. Hebrews chapter 13 ibriya 13 ralli hige helutte. Hebrews 13 ibriya 13 ralli verse 5
ಐದನೇ ವಚನ ಹೀಗಿರುತ್ತೆ, ಮಿಡ್ಲ್, ಬಿ ಕಂಟೆಂಟ್ ವಿತ್ ವಾಟ್ ಯು ಹ್ಯಾವ್, ನಿಮಗಿರುವಗಳಲ್ಲಿ ತೃಪ್ತರಾಗಿರಿ. Don't always be comparing yourself with somebody else saying, I want more like him. ಯಾವಾಗಲು ನೀವು ಇತರರ ಜೊತೆ ನಿಮ್ಮನ್ನ ಹೋಲಿಸಿ ನೋಡಿ ನಾನು ಅವನ ತರ ಇರಬೇಕು ಅಂತ ಯೋಚನೆ ಮಾಡಬೇಡಿ. That will lead you into the sin of the devil. ಆ ಒಂದು ಸೈತಾನನ ಪಾಪದಂತೆ ಪಾಪದ ಕಡೆಗೆ ನಿಮ್ಮನ್ನು ನಡೆಸುತ್ತೆ. Not only pride, ಅಹಂಕಾರ ಮಾತ್ರ ಅಲ್ಲ, but discontent with your position. ನಿಮಗೆ ಇರುವಂತ ಸ್ಥಿತಿಯಿಂದ ಅತೃಪ್ತರಾಗಿರುವ discontent with what God has made you or given you. ದೇವರು ನಿಮ್ಮನ್ನು ಹೇಗೆ ಸೃಷ್ಟಿ ಮಾಡಿದ್ದಾರೆ, ದೇವರು ನಿಮಗೆ ಹೇಗೆ ಏನು ಕೊಟ್ಟಿದ್ದಾರೆ ಅದರ ಬಗ್ಗೆ ಅತೃಪ್ತಿಯಿಂದ ಇರುವಂತ. The discontent always comes when you compare yourself with people who have more than you. ಅತೃಪ್ತಿ ಯಾವಾಗಲೂ ಎಲ್ಲಿ ಬರುತ್ತೆ ಅಂದರೆ ನಿಮ್ಮನ್ನ ನೀವು ನಿಮಗಿಂತ ಹೆಚ್ಚು ಇರೋರ ಜೊತೆ ಹೋಲಿಸಿ ನೋಡಿದಾಗ. You can look at other people in the church who have more than you and you can be jealous of them. ನೀವು ಸಭೆಯಲ್ಲಿ ಕೂಡ ನಿಮಗಿಂತ ಹೆಚ್ಚು ಇರೋರನ್ನ ನೀವು ನೋಡಿ ನಿಮಗೆ ಅವರ ಬಗ್ಗೆ ಹೊಟ್ಟೆ ಕಿಚ್ಚು ಬರಬಹುದು. And you are discontent with your position. ನೀವು ಇರುವಂತ ನಿಮ್ಮ ಪರಿಸ್ಥಿತಿಯಲ್ಲಿ ನೀವು ಅತೃಪ್ತಿಯಾಗಿದ್ದೀರಾ? Remember, that is what made an angel into the devil. ನೀವು ನೆನಪಿಡಿ, ಇದನ್ನೇ ಒಬ್ಬ ದೇವದೂತನನ್ನ ಸೈತಾನನಾಗಿ ಮಾಡುವಂತ. That is what can make you a good person into the devil also. ಹಾಗೇನೆ ನಿಮ್ಮನ್ನು ಕೂಡ ಒಳ್ಳೆಯ ವ್ಯಕ್ತಿಯಾದ ನಿಮ್ಮನ್ನು ಕೂಡ ಸೈತಾನಂತೆ ಮಾಡುವಂತ ಸಾಧ್ಯ. That's why the Bible says in 1 Timothy 6. ಅದಕ್ಕಾಗಿ 1 ತಿಮೊಥಿ 6 ರಲ್ಲಿ ಹೀಗೆ ಹೇಳುತ್ತೆ, that if you want real prof spiritual profit in your life, ನಿಮಗೆ ನಿಜವಾದ ಒಂದು ದೈವಿಕ ಒಂದು ಲಾಭ ಬೇಕು ಅಂದ್ರೆ, 1 Timothy 6, 1 ತಿಮೊಥಿ 6, if you really want to make spiritual profit in your life, nimge bhaktiya ondu laabha nimge beku anta andre, it says in 1 Timothy 6 verse 6 about great gain or great profit. ಇಲ್ಲಿ ಒಂದು ಬಹಳ ದೊಡ್ಡ ಲಾಭ ಅಂತ ಹೇಳುತ್ತೆ ಆರನೇ ವಚನದಲ್ಲಿ. What can bring you great profit? ಯಾವುದು ನಿಮಗೆ ಹೆಚ್ಚು ಲಾಭವನ್ನು ಕೊಡುತ್ತೆ? Not just godliness. ಈ ಒಂದು ಭಕ್ತಿ ಮಾತ್ರ ಅಲ್ಲ, godliness with contentment, ಸಂತೃಪ್ತಿ ಸಹಿತವಾದ ಭಕ್ತಿ. What if you're living a godly life but you're not at all happy? ನೀವು ಒಳ್ಳೆಯ ಭಕ್ತಿಯ ಜೀವಿತ ಜೀವಿಸ್ತಾ ಇದ್ದೀರ, ಆದರೆ ನಿಮ್ಮ ಜೀವಿತದಲ್ಲಿ ಸಂತೋಷವಾಗಿಲ್ಲ. You're always wanting more. ನೀವು ಯಾವಾಗಲೂ ಇನ್ನೂ ಏನೋ ಬೇಕು ಅಂತ. You want what that person has. ಆ ವ್ಯಕ್ತಿ ಹತ್ರ ಏನಿದೆ ಅದು ಬೇಕು ನಿಮಗೆ. You're not happy with what you have. ನಿಮಗೆ ಇರೋದ್ರಲ್ಲಿ ನೀವು ತೃಪ್ತರಾಗಿಲ್ಲ. Always wanting what somebody else has. ಇನ್ನೊಬ್ಬರಿಗೆ ಯಾವುದಿದೆಯೋ ಅದು ಬೇಕು ಅಂತ ಆಸೆ. You go to somebody else's house and you want what they have. ಅವರು ಇನ್ನೊಬ್ಬರು ಮನೆಗೆ ಹೋಗ್ತೀರಾ, ಅವರಲ್ಲಿ ಏನಿದೆ ಅದು ನಿಮಗೆ ಬೇಕು ಅಂತ ಬಯಸ್ತೀರಾ. You want the type of sari somebody else, some other sister has. Sahodariyaru innobara hatra iruvanta sire adhe tara sire nanagu beku anta ishta padu. This is called covetousness. Idakke asuye anta heltare. Wanting what other people have. Innobaralli yenide adu nanage beku anta bayisuvanta. You know, the Lord gave the Israelites 10 commandments. Devaru Israelirige 10 aadnyagalanna kottru. All those are listed in Exodus chapter 20. ವಿಮೋಚನ ಕಾಂಡ 20 ಅದನ್ನ ಪಟ್ಟಿ ಮಾಡಲ್ಪಟ್ಟಿದೆ. ಆಲ್ ದೋಸ್ ಕಮಾಂಡ್ಮೆಂಟ್ಸ್ ಆರ್ ಲಿಸ್ಟೆಡ್ ಬಿಗಿನಿಂಗ್ ಅಟ್ ವರ್ಸ್ 1 ಅಂಡ್ ಅಪ್ ಟು ವರ್ಸ್ 17. 1 17ನೇ ವಚನದವರೆಗೆ ಅದನ್ನ ಪಟ್ಟಿ ಮಾಡಿದೆ. ಆಲ್ ದ 10 ಕಮಾಂಡ್ಮೆಂಟ್ಸ್ ಯು ಕ್ಯಾನ್ ರೀಡ್ ಇಟ್ ದೇರ್. ಇಲ್ಲ, ಎಲ್ಲ ಒಂದು 10 ಆಜ್ಞೆಗಳನ್ನು ನೀವು ಓದಬಹುದು. ಯು ನೋ ವಾಟ್ ದ ಲಾಸ್ಟ್ ಒನ್ ಇಸ್? ಕಡೆಯದಾಗಿ ಯಾವುದಿದೆ ಗೊತ್ತಾ? ವರ್ಸ್ 17. 17ರಲ್ಲಿ ಯು ಮಸ್ಟ್ ನಾಟ್ ಡಿಸೈರ್ ವಾಟ್ ಬಿಲಾಂಗ್ಸ್ ಟು ಯುವರ್ ನೇಬರ್. ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು. ಎನಿಥಿಂಗ್ ದಟ್ ಬಿಲಾಂಗ್ಸ್ ಟು ಯುವರ್ ನೇಬರ್. ಯಾವುದೇ ನಿನ್ನ ನೆರೆಯವನಿಗೆ ಇರುವಂತದ್ದನ್ನು ನೀನು ಬಯಸಬಾರದು. See the last part of that. Anything that belongs to your neighbor. ಯಾವುದನ್ನು ನೀನು ಆಶಿಸಬಾರದು ಅಂತ ಹೇಳುತ್ತೆ. His house, ಅವ ಮನೆ ಇರಬಹುದು, his wife, his servant ಇರಬಹುದು, his property, ಗಂಡಾಳು ಹೆಣ್ಣಾಳು ವಸ್ತುಗಳು ಏನೇ ಆದರೂ. Those days they say his donkey, today we say his car. So avattu katte anta helta idru, ava ivaga katte alla, ivattu car. Anything that belongs to your neighbor, nimma nerevanalli iruvantadu yavudadru agirabodu, you desire it, neevu aashisidre, that is disobeying the 10th commandment. Adu 10ne aadnyanna avideyaradage. That is what the devil had. Ade aa ondu atruptiye saithanigiddantadu. The chief angel, aa ondu mukhya devadutane, became the devil, an saithanna adanu, because of pride, ಮೊದಲನೇದಾಗಿ ಅಹಂಕಾರ, ಡಿಸ್ಕಂಟೆಂಟ್ ವಿತ್ ಹಿಸ್ ಪೊಸಿಷನ್,
ಆತನ ಇದ್ದಂಥ ಪರಿಸ್ಥಿತಿಗಿಂತ ಅತೃಪ್ತನಾಗಿದ್ದಂತೆ. What happened when in this beautiful earth when Adam sinned? ಈ ಒಂದು ಸುಂದರವಾದ ಲೋಕದಲ್ಲಿ ಆದಾಮನು ಪಾಪ ಮಾಡಿದಾಗ ಏನಾಯಿತು? Not only Adam became sinful, ಆದಾಮನು ಪಾಪಿಯಾಗಿದ್ದು ಮಾತ್ರ ಅಲ್ಲ, but the whole earth became spoiled because of him. ಆತನಿಂದ ಈ ಲೋಕವೆಲ್ಲ ಕೆಟ್ಟು ಹೋಯಿತು. We read in Genesis 3 when Adam sinned. ಮೂರನೇ ಅಧ್ಯಾಯ ಆದಿಕಾಂಡದಲ್ಲಿ ನಾವು ಓದ್ತೇವೆ, ಆದಾಮನು ಪಾಪ ಮಾಡಿದಾಗ God told him in verse 17, because you have disobeyed me and eaten what I told you not to eat. ನೀನು ನನಗೆ ನನ್ನ ಆಜ್ಞೆಯನ್ನು ಪಾಲಿಸಿಲ್ಲ, ಈ ಮರದ ಫಲವನ್ನು ತಿನ್ನಬೇಡ ಅಂದ್ರೂ ತಿಂದಿದೀಯ. ದಿಸ್ ಗ್ರೌಂಡ್ ಇಸ್ ಕರ್ಸ್ಡ್, ಈ ಭೂಮಿಯು ಶಾಪ ಹೊಂದುತ್ತೆ. ವರ್ಸ್ 17, 17ನೇ ವಚನದಲ್ಲಿ 18, thorns and thistles will come from this. 18ರಲ್ಲಿ ನಾವು ಹೇಳ್ತೀವಿ, ಈ ಭೂಮಿಯಲ್ಲಿ ಮುಳ್ಳು ಗಿಡಗಳು ಕಳೆಗಳು ಬರುತ್ತೆ. Everything on earth got corrupted when Adam sinned. ಆದಾಮನು ಪಾಪ ಮಾಡಿದಾಗ ಈ ಭೂಮಿಯಲ್ಲಿ ಇದ್ದಂಥದ್ದೆಲ್ಲ ಕೆಟ್ಟು ಹೋಯಿತು. So sin not only affected him, it affected the whole earth. ಪಾಪ ಅನ್ನುವಂಥದ್ದು ಅವನನ್ನು ಮಾತ್ರ ಅಲ್ಲ, ಈ ಲೋಕವನ್ನು ಎಲ್ಲ ಕೆಡಿಸ್ತು. And the animals which were very good and kind became wild and fierce. ಕರುಣೆ ಇದ್ದಂತ ಸಾಧು ಪ್ರಾಣಿಗಳು ಕೂಡ ದುಷ್ಟ ಪ್ರಾಣಿಗಳಾಗ್ಬಿಟ್ವು. The snake became poisonous. ಆ ಒಂದು ಹಾವು ಅಂತದ್ದು ಅದು ವಿಷಪೂರಿತವಾಯಿತು. The snake was not created poisonous. ಆ ಒಂದು ವಿಷಪೂರಿತವಾಗಿರಲಿಲ್ಲ ಹಾವುಗಳು ಸೃಷ್ಟಿಯಾದ. Lion and tiger were not created fierce, they became fierce because of Adam's sin. ಸಿಂಹ ಹುಲಿಗಳು ಹಾಗೆ ವ್ಯಾಘ್ರವಾಗಿರಲಿಲ್ಲ, ಅದು ಪಾಪ ಬಂದಾಗ ಅದಾಗಂತದ್ದು. Earth got corrupted and the animals got corrupted. ಈ ಭೂಮಿ ಮತ್ತು ಪ್ರಾಣಿಗಳು ಕೂಡ ಕೆಟ್ಟು ಹೋದವು. Long before that, ಅದಕ್ಕಿಂತ ಬಹಳ ಮೊದಲು, before Adam was created, ಆದಾಮನು ಸೃಷ್ಟಿಗೆ ಮೊದಲು, when the chief angel sinned, ಆ ಒಂದು ಮುಖ್ಯ ದೇವದೂತನು ಪಾಪ ಮಾಡಿದಾಗ, ಸೇಮ್ ಥಿಂಗ್ ಹ್ಯಾಪನ್ ಟು ದಿ ಅರ್ತ್ ದಟ್ ಟೈಮ್ ಆಲ್ಸೋ. ಆ ಸಮಯದಲ್ಲಿ ಕೂಡ ಲೋಕಕ್ಕೆ ಹೀಗೆ ಆಯಿತು. ದಿಸ್ ಮೇ ಹ್ಯಾವ್ ಬೀನ್ ಥೌಸಂಡ್ಸ್ ಆಫ್ ಇಯರ್ಸ್ ಬಿಫೋರ್ ಆಡಮ್ ವಾಸ್ ಕ್ರಿಯೇಟೆಡ್. ಆದಾಮನ ಸೃಷ್ಟಿಗೆ ಒಂದು ಸಾವಿರ ವರ್ಷಗಳು ಮೊದಲು ಇರಬಹುದು. ಸೊ ಯು ಟರ್ನ್ ಟು ಜೆನೆಸಿಸ್ 1, ಆದಿಕಾಂಡ ಮೊದಲನೇ ಅಧ್ಯಾಯ. ಇನ್ ದಿ ಬಿಗಿನಿಂಗ್ ವರ್ಸ್ 1, ಗಾಡ್ ಕ್ರಿಯೇಟೆಡ್ ದಿ ಹೆವನ್ ಅಂಡ್ ಅರ್ತ್. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದನು. ಅಂಡ್ ದೆನ್ ವಿ ರೆಡ್ ಹಿಯರ್ ವಾಟ್ ಹ್ಯಾಪನ್ಡ್ ಆಫ್ಟರ್ ದಟ್. ಅದರ ನಂತರ ನಾವು ಏನು ನಡೀತು ಅದನ್ನು ಇಸಾಯಾ 14 ಅಂಡ್ ಎಜಿಕಿಯಲ್ 28. ಇಸಾಯಾ 14, ಎಜಿಕಿಯಲ್ 28ರಲ್ಲಿ ವಾಟ್ ಇಸ್ ದಿ ರಿಸಲ್ಟ್, ಅದರ ಫಲಿತಾಂಶವೇನು? ವರ್ಸ್ 2, ಎರಡನೇ ವಚನ, ದಿ ಅರ್ತ್ ಬಿಕೇಮ್ ವಿತೌಟ್ ಫಾರ್ಮ್ ಎಂಪ್ಟಿ ಅಂಡ್ ಡಾರ್ಕ್. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಹೌ ಡಿಡ್ ದಟ್ ಹ್ಯಾಪನ್? ಅದು ಹೇಗಾಯಿತು? ಬಿಕಾಸ್ ದ ಚೀಫ್ ಏಂಜಲ್ ಸಿನ್ಡ್. ಆ ಸಮಯದಲ್ಲಿ ಆ ಮಹಾದೇವದೂತನು ಪಾಪ ಮಾಡಿದನು. ಜಸ್ಟ್ ಲೈಕ್ ಲೇಟರ್ ವೆನ್ ಆಡಮ್ ಸಿನ್ ದಿ ಅರ್ತ್ ವಾಸ್ ಕರಪ್ಟೆಡ್. ನಂತರ ನಾವು ನೋಡ್ತೀವಲ್ಲ ಆದಾಮನು ಪಾಪ ಮಾಡಿದಾಗ ಏನೆಲ್ಲ ಆಯ್ತು ಅಂತ. ಸೊ ಯು ಮೇ ಆಸ್ಕ್, ದಿಸ್ ಹಿಸ್ಟ್ರಿ ಆಫ್ ದಿ ಏಂಜಲ್ ಫಾಲಿಂಗ್, ವೈ ಇಸ್ ಇಟ್ ರಿಟನ್ ಹಿಯರ್ ಬಿಫೋರ್ ವರ್ಸ್ 2? ನೀವು ಕೇಳಬಹುದು, ಇಲ್ಲಿ ಎರಡನೇ ವಚನಕ್ಕಿಂತ ಮೊದಲು ಈ ಸೈತಾನನು ಪಾಪ ಮಾಡಿದ್ದನ್ನು ಯಾಕೆ ಬರೆದಿಲ್ಲ ಅಂತ. ಬಿಕಾಸ್ ದಿಸ್ ಬುಕ್ ವಾಸ್ ರಿಟನ್ ಫಾರ್ ಮ್ಯಾನ್ ಅಂಡ್ ನಾಟ್ ಫಾರ್ ದಿ ಏಂಜಲ್. ಯಾಕೆ ಅಂದ್ರೆ ಈ ದೇವದೂತರಿಗಾಗಿ ಬರೆದ ಪುಸ್ತಕವಲ್ಲ ಇದು, ಮನುಷ್ಯರಿಗಾಗಿ ಬರೆದ ಪುಸ್ತಕ. ದಟ್ ಇಸ್ ವೈ ದ ಫಸ್ಟ್ ಚಾಪ್ಟರ್ ಬಿಗಿನ್ಸ್ ವಿತ್ ದ ಕ್ರಿಯೇಷನ್ ಆಫ್ ಮ್ಯಾನ್. ಅದಕ್ಕಾಗಿ ಮೊದಲ ಅಧ್ಯಾಯ ಸೃಷ್ಟಿ, ಮನುಷ್ಯನ ಸೃಷ್ಟಿಯ ಬಗ್ಗೆ ಹೇಳುತ್ತೆ. ದ ಫಾಲ್ ಆಫ್ ದಿ ಏಂಜಲ್ಸ್ ಇಸ್ ಡಿಸ್ಕ್ರೈಬ್ ಲೇಟರ್ ಆನ್ ಇನ್ ಐಸಾಯಾ ಅಂಡ್ ಎಜೀಕಿಯೇಲ್. ದೇವದೂತನು ಬಿದ್ದಂಥದನ್ನ ಯೆಶಾಯ 14, ಎಜೀಕಿಯೇಲ್ 28ರಲ್ಲಿ ವಿವರಿಸಲ್ಪಟ್ಟಿದೆ. ಸೀ ವಾಟ್ ಗಾಡ್ ಡಿಡ್. ಇಲ್ಲಿ ದೇವರು ಏನು ಮಾಡಿದ್ರು ನೋಡಿ, ಹಿ ಮೇಡ್ ಎ ನ್ಯೂ earth. ಇಲ್ಲಿ ಹೊಸ ಒಂದು ಜೆನೆಸಿಸ್ ಚಾಪ್ಟರ್ 1, ಆದಿಕಾಂಡ ಮೊದಲನೇ ಅಧ್ಯಾಯದಲ್ಲಿ ಹೊಸ ಭೂಮಿಯನ್ನು ದೇವರು ಸೃಷ್ಟಿ ಮಾಡಿದ್ರು. ಹಿ ಟೋಲ್ಡ್ ಆಡಮ್, ಆದಾಮನಿಗೆ ಹೇಳಿದರು, ನೌ ಯು ಕ್ಯಾನ್ ಫರ್ಗೆಟ್ ಅಬೌಟ್ ದ ಪಾಸ್ಟ್, ನೀನು ಹಳೆಯ ವಿಷಯಗಳನ್ನು ಮರೆತು ಬಿಡು, ಬಿಗಿನ್ ಎ ನ್ಯೂ, ಹೊಸದಾಗಿ ಪ್ರಾರಂಭಿಸು. ಸೊ ಆಡಮ್ ಬಿಗ್ಯಾನ್ ಎ ನ್ಯೂ, ಆದಾಮನು ಹೊಸದಾಗಿ ಪ್ರಾರಂಭಿಸಿದ. ಬಟ್ ಹಿ ಆಲ್ಸೋ ಸ್ಪಾಯಿಲ್ಡ್ ದಿ ಅರ್ತ್, ಆತನು ಕೂಡ ಭೂಮಿಯನ್ನು ಹಾಳು ಮಾಡಿದ. ದೆನ್ ಜೀಸಸ್ ಕೇಮ್, ನಂತರ ಯೇಸು ಸ್ವಾಮಿ ಬಂದರು. ಅಂಡ್ ಹಿ ಸೆಡ್, ಓಕೆ, ಐ ಆಮ್ ವೈಪಿಂಗ್ ಔಟ್ ದ ಪಾಸ್ಟ್, ಅಯ್ಯ ನಾನು ಈ ಹಳೆದನ್ನೆಲ್ಲ ನಾನು ಅಳಿಸಿಬಿಡ್ತೀನಿ. ಲೆಟ್ಸ್ ಸ್ಟಾರ್ಟ್ ಅಗೇನ್, ಮತ್ತೆ ಹೊಸದಾಗಿ. ದಟ್ ಇಸ್ ವಾಟ್ ಇಟ್ ಮೀನ್ಸ್ ಟು ಬಿ ಬೋರ್ನ್ ಅಗೇನ್. ಅದೇ ಅದನ್ನೇ ಹೇಳುವಂಥದ್ದು, ನಾವು ಹೊಸದಾಗಿ ಹುಟ್ಟುವಂಥದ್ದು. ಸೊ ನೌ ಯು ಹ್ಯಾವ್ ಅಂಡರ್ಸ್ಟುಡ್ ದ ಹೋಲ್ ಹಿಸ್ಟ್ರಿ ಆಫ್ ದಿಸ್ ಅರ್ತ್. ಈ ಭೂಮಿಯ ಇಂದಿನ ಎಲ್ಲ ಚರಿತ್ರೆಯನ್ನು ನೀವು ಇವಾಗ ಅರ್ಥ ಮಾಡಿಕೊಂಡಿದ್ದೀರ. ವಿ ವಿಲ್ ಥಿಂಕ್ ಮೋರ್ ಅಬೌಟ್ ಇಟ್ ಲೇಟರ್. ಮುಂದೆ ಇದರ ಬಗ್ಗೆ ಹೆಚ್ಚಾಗಿ ಯೋಚನೆ. ಲೆಟ್ಸ್ ಪ್ರೇ. ಪ್ರಾರ್ಥಿಸೋಣ. ಹೆವನ್ಲಿ ಫಾದರ್, ಪರಲೋಕ ತಂದೆಯೇ, ಹೆಲ್ಪ್ ಅಸ್ ಟು ಲರ್ನ್ ಲೆಸನ್ಸ್ ಫಾರ್ ಅವರ್ ಸೆಲ್ವ್ಸ್ ಫ್ರಮ್ ವಾಟ್ ವಿ ಹರ್ಡ್ ಟುಡೇ.
ನಾವು ಕೇಳಿದ್ರಲ್ಲಿ ನಮಗಾಗಿ ಏನು ಕಲಿಸ್ಲಿಕ್ಕೆ ಇಷ್ಟಪಡ್ತೀವಿ ಅದನ್ನು ಕಲೀಲಿಕ್ಕೆ ಸಹಾಯ ಮಾಡಿಸುವ ಜೀಸಸ್ ನೇಮ್, ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸ್ತೀವಿ. ಆಮೆನ್, ಆಮೆನ್.